प्रज्ञा क्रियेशन्स यूट्यूब चानल नानु नडेदु बंद हादि संचिके एरडु कार्यक्रम के आत्मीय स्वागत नानु प्रज्ञा ओडिल्लळ ಈ ಹೆಸರನ್ನ ಈಗಂತೂ ನಿತ್ಯವೂ ಕೇಳ್ತಾನೆ ಇರ್ತೇವೆ. ರೋಷನ್ ಬೆಳ್ಮನ್ ಅಂದ್ರೆ ಸಾಕು, ತರುಣನ ಸಾಮಾಜಿಕ ಕಾರ್ಯಕ್ಕೆ ಶಹಬಾಸ್ ಅನ್ಲೇಬೇಕು ಅಂತನ್ಸುತ್ತೆ. ಗಿಟಾರ್ ವಾದನ, ಗಾಯನ, ನಟನೆ, ಇದರ ಜೊತೆಗೆ ಸಾಮಾಜಿಕ ಸೇವಾ ಆಸಕ್ತಿ, ಇತ್ತೀಚಿನ ಅಭಿವೃದ್ಧಿ, ಬಹು ವ್ಯಕ್ತಿತ್ವದ ಸರಳ ಸ್ವಭಾವದ ಇವರ ಲೈಫ್ ಕಥೆನೆ ಬೇರೆ ಇದೆ. ಬಾಲ್ಯ ಯೌವನದ ಹಾದಿ ಈಗಿರುವ ಜೀವನಕ್ಕಿಂತ ಭಿನ್ನವಾಗಿದೆ. ಎಳವೆಯಲ್ಲಿ ತರಲೆಯಾಗಿದ್ದ ಇವರು ಈಗ ಹ್ಯೂಮ್ಯಾನಿಟಿ ಅನ್ನೋ ಸಂಸ್ಥೆಯ ನಾವಿಕ. ತನ್ನಿಂದ ನೊಂದವರಿಗೆ, ಅಶಕ್ತರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ನೆರವಾಗಬೇಕೆನ್ನೋ ಧೋರಣೆಯನ್ನ ಹೊಂದಿಕೊಂಡು ಮುಂದುವರೆದಿದ್ದಾರೆ. ರೋಷನ್ ಅವರ ಜೀವನ ಅಂದು ಹೇಗಿತ್ತು, ಬದಲಾದ ಇಂದಿನ ಮನಸ್ಥಿತಿ ಹೇಗಿದೆ? ಇವರ ಪ್ರಕಾರ ದೇವರಿಗೆ ಒಂದು ವಿಭಿನ್ನ ವ್ಯಾಖ್ಯಾನ ಇದೆ. ಅದೇನು? ಬನ್ನಿ, ಎಲ್ಲಾ ಡೀಟೇಲ್ಸ್ ಇಲ್ಲಿದೆ. ನಾವೆಲ್ಲರೂ ಇವ್ರನ್ನ ರೋಷನ್ ಬೆಳ್ಮನ್ ಅಂತಾನೆ ಕರಿತೇವೆ. ಹ್ಯೂಮ್ಯಾನಿಟಿ ಅನ್ನುವಂತಹ ಒಂದು ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡ್ತಾರೆ. ಆ ಮೂಲಕ ಸಾಕಷ್ಟು ನೊಂದ ಕುಟುಂಬಗಳಿಗೆ ನೆರವಾಗ್ತಾರೆ. ಬನ್ನಿ, ಇವರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಇವ್ರ ಹತ್ರ ಮಾತನಾಡ್ತಾನೆ ಕೇಳ್ಕೊಂಡು ಬರೋಣ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಪ್ರಜ್ಞಾನ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ನಿಮಗೆ ಮತ್ತು ನಿಮ್ಮ ಟೀಮಿಗೆ ನಾನು ಧನ್ಯವಾದ ಸಮರ್ಪಿಸ್ತೇನೆ. ಮನೆಗೆ ಬಂದು ಈ ಒಂದು ಇಂಟರ್ವ್ಯೂ ತಗೊಳ್ಳಿಕ್ಕೆ ನೀವು ಮನಸ್ಸು ಮಾಡಿದ್ದೀರಿ, ನಿಮ್ಮ ಕೈಯಿಂದ ಖರ್ಚು ಮಾಡ್ತಾ ಇದ್ದೀರಿ, ಮತ್ತು ಸಮಾಜಕ್ಕೆ ನಿಮ್ಮ ಏನ ದೇಣಿಗೆ ಕೊಡಲಿಕ್ಕೆ ನೀವು ಆಶಿಸ್ತೀರಿ, ಅದಕ್ಕೋಸ್ಕರ ಹ್ಯೂಮ್ಯಾನಿಟಿ ಸಂಸ್ಥೆ ವತಿಯಿಂದ ನಿಮಗೂ ನಿಮ್ಮ ಟೀಮಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಂದಿರೋದಂದ್ರೆ ತಾವು ಸಾಕಷ್ಟು ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇದ್ದೀರಾ. ಬಟ್ ರೋಷನ್ ಬೆಳ್ಮನ್ ಅವರು ಯಾವ ಥರ ಇರ್ಬೋದು, ಇವ್ರದ್ದು ಒಂದು ಲೈಫ್ ಇದೆ, ಇವರಿಗೂ ಒಂದು ಪ್ರೈವೇಸಿ ಅಂತ ಇರುತ್ತೆ, ಎಲ್ಲ ಲೈಫ್ಗಳು ಹೇಗಿರ್ಬೋದು ಅನ್ನೋಂಥ ಕ್ಯೂರಿಯಾಸಿಟಿ ನನಗಂತೂ ಬಂದೇ ಬಂದಿದೆ. ಸಾಕಷ್ಟು ಜನರಿಗೆ ಈ ಕ್ವಶನ್ ಇರ್ಬೋದು ಕೂಡ, ನಿಮ್ಮ ಹತ್ರ ಕೇಳಿರ್ಲಿಕ್ಕೂ ಸಾಕು ಕೂಡ. ಹಾಗಾಗಿ ಇವತ್ತು ಆ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ಯಂಗ್ ಏಜ್ ಅಲ್ಲಿ ಇವತ್ತಿಗಾಗುವಾಗ ಹ್ಯೂಮ್ಯಾನಿಟಿ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿಕೊಂಡು ಆ ಮೂಲಕ ತಮ್ಮ ಚಿಂತನೆಯನ್ನು ಬಿತ್ತರಿಸ್ತಾ ಇದ್ರಿ. ತಮ್ಮ ಬಾಲ್ಯ ಜೀವನ ಆಗಿರ್ಬೋದು, ಆ ಒಂದು ಪ್ರೌಢ ಜೀವನ ಆಗಿರ್ಬೋದು, ಹೀಗೆ ಇತ್ತ ಸರ್ ಅಥವಾ ಇದಕ್ಕಿಂತ ಭಿನ್ನವಾಗಿತ್ತ? ಓಕೆ, ಬಾಲ್ಯದ ಬಗ್ಗೆ ಹೇಳುವುದಾದರೆ, ನಾನು ಚಿಕ್ಕಿರುವಾಗ, ಚಿಕ್ಕ ಅಂದರೆ ಸಾಧಾರಣ ಒಂದು 6-7-8 ವರ್ಷದ ಮಗು ಇರುವಾಗ, ನಾನೊಬ್ಬ ಧಾರ್ಮಿಕ ಮುಖಂಡನಾಗಬೇಕೆಂಬ ಹಂಬಲ ಪಟ್ಟವ, ಆಸೆ ಪಟ್ಟವ. ಅದು ಯಾಕೆ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಈ ಧಾರ್ಮಿಕ ಸಂಗತಿಗಳು, ಅದರ ಆಚರಣೆಗಳು ತುಂಬ ನೋಡಿದ್ದೇನೆ. ಮತ್ತು ನಮ್ಮ ಧಾರ್ಮಿಕ ರೀತಿ ರಿವಾಜು ನಮಗೆ ತುಂಬ ಅಚ್ಚುಮೆಚ್ಚು ಆಗಿದ್ದವು. ಮತ್ತು ಈ ಡ್ರೀಮ್ ಹೇಗಿತ್ತಂದರೆ, ನನ್ನೊಂದು ಕನಸು ಹೇಗಿದ್ದಂದರೆ, ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ, ಸೊ ಈ ಭೂಲೋಕ ಒಂದು ಎಷ್ಟು ಚೆಂದ ಇದೆ, ಈ ಒಂದು ನಮ್ಮ ಸಮಾಜ ಒಂದು ಎಷ್ಟು ಚೆಂದ ಇದೆ ಅಂದರೆ, ಚಿಕ್ಕ ಏಜ್ ಅದೇ ಒಂದು ಡ್ರೀಮ್, ನಾನು ನೋಡಿದ್ದೆಲ್ಲ ಸತ್ಯ, ಮತ್ತು ನಾನು ಕೂಡ ಅದೇ ರೀತಿ ಆಗಬೇಕು ಎಂಬ ಧಾರ್ಮಿಕ ಮುಖಂಡನಾಗಬೇಕೆಂಬ ಹಂಬಲ ನನ್ನಲ್ಲಿ ಇತ್ತು.
ಅದೇ ಸ್ವಲ್ಪ ಟೀನೇಜಿಗೆ ಬರುವಾಗ ಟೀನೇಜಿಗೆ ಬಂದು ಸ್ವಲ್ಪ ಒಂದು ಹೈಸ್ಕೂಲ್ ಲೆವೆಲಲ್ಲಿ ನನಗೊಬ್ಬ ರಾಜಕೀಯ ಮುಖಂಡನಾಗಬೇಕೆಂಬ ಆಸೆ ಹುಟ್ಟಿತ್ತು ಪೊಲಿಟಿಷಿಯನ್ ಆಗಬೇಕು ಅದು ಯಾಕೆ ಪೊಲಿಟಿಷಿಯನ್ ಆಗಬೇಕಂದ್ರೆ ಒಂದು ಪವರ್ ಇರ್ತದೆ ಮತ್ತು ತುಂಬ ಒಂದು ಸೇವೆಯನ್ನು ಮಾಡಬಹುದು ನಾನು ನೋಡ್ತೇವೆ ಪೊಲಿಟಿಷಿಯನ್ ಬರುವಾಗ ಅವರಿಗೆ ಸೆಕ್ಯೂರಿಟಿ ಪುನಃ ಅವರಿಗೆ ಅಂದರೆ ಎಂಥದ್ದು ಕೂಡ ಆಗ್ತದೆ ಅವರ ಕೈಯಿಂದ ಏನು ಮಾಡ್ಬೋದು ಸಪೋರ್ಟ್ ಇದೆ ಎಲ್ಲ ಇದೆ ಎಲ್ಲರ ಪವರ್ ಇದೆ ಸೊ ಈ ಒಂದು ಇದರಲ್ಲಿ ನಾನು ಬೆಳೆದದ್ದು ಆದರೆ ಎರಡು ನಾನು ಆಗಬೇಕಂತ ಯಾಕೆ ಎಣಿಸಿದ್ದು ಧಾರ್ಮಿಕ ಮುಖಂಡ ಆಗಬೇಕಂತ ಎಣಿಸಿದ್ದು ಈ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕಂತ ಜನರಿಂದ ಸನ್ಮಾನಗಳನ್ನು ತಗೊಳ್ಬೇಕು ಮತ್ತು ಅದಕ್ಕೋಸ್ಕರ ಅಲ್ಲ ರಾಜಕೀಯ ಮುಖಂಡನಾಗಬೇಕಂತ ನಾನು ಅದಕ್ಕೋಸ್ಕರನೇ ಎಣಿಸಿದ್ದು ಈ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕಂತ ಆದರೆ ಒಂದು ಹೈಸ್ಕೂಲಲ್ಲಿ ಬರುವಾಗ ಈ ಧಾರ್ಮಿಕ ಮುಖಂಡನಾಗುವ ಕನಸನ್ನು ನಾನು ಬಿಟ್ಟು ಬಿಟ್ಟೆ ಯಾಕೆಂದರೆ ನಾನು ಚಿಕ್ಕನಿರುವಾಗ ಏನನ್ನು ನೋಡಿದ್ದೆ ನೋಡಿ ಅದು ಅದರಲ್ಲಿ ರಿಯಾಲಿಟಿಯಲ್ಲಿ ತುಂಬ ಮೌಢ್ಯಗಳಿವೆ ಅಂದರೆ ಮತ್ತೆ ಎಲ್ಲ ಧರ್ಮಗಳಲ್ಲಿ ನಾನು ಅದನ್ನು ನೋಡಿದ್ದೇನೆ ಎಂಥದ್ದು ಆಚರಣೆಗಳಿದೆ ಆದರೂ ಅದರ ಹಿಂದೆ ಕೆಲವು ಮೌಢ್ಯಗಳು ಕೂಡ ಅಡಗಿರ್ತವೆ ಅದು ನನಗೆ ಹಿಡಿಸಲಿಲ್ಲ ಸೊ ನಾನು ಎಣಿಸಿದೆ ಸೊ ಇಂಥದ್ದರ ಒಳಗೆ ಹೋಗಿ ನಾನು ಏನು ಮಾಡುವ ಹಾಗೆ ಇಲ್ಲ ಸೊ ಈ ಡ್ರೀಮ್ ನನಗೆ ಬೇಡ ಇದು ನನ್ನ ವೈಯಕ್ತಿಕ ವಿಚಾರ ಹೀಗೇನೆ ಇತ್ತು ನಾನು ಯೋಚಿಸಿದ್ದೆ ಚಿಕ್ಕ ಇರುವಾಗ ಹೀಗೇನೆ ಅದ ನಂತರ ಪಾಲಿಟಿಕ್ಸ್ ನಾನು ಎಣಿಸಿದೆ ನಮ್ಮ ಶಾಲೆಗೆಲ್ಲ ರಾಜಕೀಯವರು ಬರ್ತಾರೆ ನಮ್ಮ ಶಾಲೆಯವರು ಅವರಿಗೆ ಚಾ ಮಾಡಿ ಕೊಡ್ತಾರೆ ಅವರಿಗೆ ನಾವು ಒಂದು ಒಳ್ಳೆ ಸಾಂಗ್ ಎಲ್ಲ ಹಾಡ್ತೇವೆ ಒಂದು ಒಳ್ಳೆ ರೀತಿ ಮತ್ತೆ ನನಗೆ ಗೊತ್ತಾಯಿತು ಹೈಸ್ಕೂಲ್ ಆದ ನಂತರ ಇದರಲ್ಲಿ ಸಮಾಜ ಸೇವೆ ಮಾಡುವವರೆಷ್ಟು ತನ್ನ ಹೊಟ್ಟೆಗೋಸ್ಕರ ಮಾಡುವವರೆಷ್ಟು ಅಂತ ನನಗೆ ಕ್ಲಿಯರ್ ಆಗಿ ತಿಳಿಯಿತು ಅದ ನಂತರ ಆ ಡ್ರೀಮನ್ನು ಕೂಡ ಬಿಟ್ಟು ಬಿಟ್ಟೆ ಆಯಿತು ಅದ ನಂತರ ಅದೇ ಏನಾದರೂ ಸಾಧನೆ ಮಾಡಬೇಕಂತ ನನಗೆ ಇತ್ತು ದೇವರು ತುಂಬ ಟ್ಯಾಲೆಂಟ್ಸ್ಗಳನ್ನು ಕೂಡ ಕೊಟ್ಟಿದ್ದರು ಸೊ ಅದಕ್ಕೋಸ್ಕರ ಅದ ನಂತರ ನನಗೆ ಏನು ಮಾಡಬೇಕಂತಲೇ ಅರ್ಥ ಆಗಲಿಲ್ಲ ಎಂಟರ್ಟೈನ್ಮೆಂಟ್ ಫೀಲ್ಡಿಗೆ ನಾನು ಹೋಗಿಬಿಟ್ಟೆ ಸೊ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ತುಂಬ ಸಾಧನೆ ನನಗೆ ತುಂಬ ಅಂದರೆ ನನಗೆ ಎಷ್ಟು ಆಗ್ತದೆ ಅಷ್ಟು ಸಾಧನೆ ಮಾಡಿದೆ ಅದರ ನಂತರ ಅಲ್ಲಿ ಕೂಡ ನನಗೆ ಬೋರ್ ಹೊಡೆಯಿತು ಹಣ ಸಂಪಾದನೆ ಮಾಡಿದೆ ಹೆಸರು ಸಂಪಾದನೆ ಮಾಡಿದೆ ಆದರೆ ನನಗೆ ತೃಪ್ತಿ ಅಂತ ಇರಲಿಲ್ಲ ಸೊ ಫೈನಲಿ ಒಂದು ಜೀವನದಲ್ಲಿ ಏನಾದರೂ ಮಾಡಬೇಕಂತ ಎಣಿಸಿದ್ದು ಸಾಧ್ಯವಾದದ್ದು ಈ ಹ್ಯುಮ್ಯಾನಿಟಿ ಸಂಸ್ಥೆ ಮುಖಾಂತರ ಒಂದು ಹಂತದಲ್ಲಿ ಲೈಫೇ ಬೇಡ ಅಂತ ಅನಿಸಿ ಆತ್ಮಹತ್ಯೆ ಅನ್ನುವಂತಹ ಒಂದು ವಿಚಾರದಲ್ಲಿ ಕೂಡ ತಿರುಗಿ ಬಿದ್ದಿದ್ರಿ ಅಂತ ಹೌದು ಅಂದರೆ ಅದೊಂದು ವೈಯಕ್ತಿಕ ವಿಷಯ ಸೊ ಅಂಥ ನಿರ್ಧಾರಗಳು ಬಂದವು ನನ್ನ ಲೈಫಲ್ಲಿ ಅದು ಒಂದು ಇನ್ಸಿಡೆಂಟ್ ಅಂತಲ್ಲ ಅಂತ ತುಂಬ ವಿಷಯಗಳು ನನ್ನ ಲೈಫಲ್ಲಿ ಆಗಿ ಹೋಗಿದೆ ಸೊ ಫೈನಲಿ ನಾನೊಂದು ಡಿಸೈಡ್ ಮಾಡಿದೆ ಸಾಯ್ಲಿಕ್ಕೂ ಹೇಗೂ ಇದೆ ಒಂದು ದಿವಸ ಸೊ ಸಾಯುವ ಮೊದಲು ನನಗೆ ಈ ಸಮಾಜ ಒಂದು ಒಳ್ಳೇದು ಮಾಡಲಿಕ್ಕೆ ಎಷ್ಟು ಅಡ್ಡ ಬಂತು ನೋಡಿ ಒಳ್ಳೇದು ಮಾಡಬೇಕಂತ ಎಣಿಸಿದೆ ನಾನು ಒಳ್ಳೆ ಬದುಕಲಿಕ್ಕೆ ಟ್ರೈ ಮಾಡಿದೆ ಆದರೆ ಈ ಸಮಾಜ ನನಗೆ ಎಷ್ಟು ಅಡ್ಡ ಬಂತು ಈ ಒಳ್ಳೆತನ ಮಾಡಲಿಕ್ಕೆ ಸೊ ಈ ಸಮಾಜಕ್ಕೋಸ್ಕರ ನಾನೇನಾದರೂ ಮಾಡಬೇಕಂತ ಒಂದು ನಾಲ್ಕು ಯುವಕರಿಗೆ ನನ್ನ ಪ್ರೇರಣೆ ಆದರೆ ನಾಲ್ಕು ಮಕ್ಕಳಿಗೆ ನನ್ನ ಪ್ರೇರಣೆ ಆದರೆ ಸೊ ಅದು ನನ್ನ ಲೈಫಲ್ಲಿ ಒಂದು ನಾನು ಅಚೀವ್ಮೆಂಟ್ ಅಥವಾ ನಾನು ಏನು ಮಿಸ್ಟೇಕ್ ನನ್ನ ಲೈಫಲ್ಲಿ ಮಾಡಿದ್ದೇನೆ ಅದಕ್ಕೆ ಒಂದು ಪಶ್ಚಾತ್ತಾಪ ಅಂತ ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಈ ಸಮಾಜಕ್ಕೆ ಏನಾದರೂ ಮಾಡಬೇಕಂತ ಎಣಿಸಿ ಅದರ ಪ್ರಯತ್ನವನ್ನು ಮಾಡ್ತಿದ್ದೆ ಹೇಗೆ ಮಾಡೋದು ಏನು ಮಾಡೋದು ನನಗೆ ಗೊತ್ತಿರಲಿಲ್ಲ ಆದರೆ ಇವತ್ತು ಏನೋ ಒಂದು ಇನ್ಸಿಡೆಂಟ್ ಆಗಿ ಹ್ಯುಮ್ಯಾನಿಟಿ ಸಂಸ್ಥೆ ಹುಟ್ಟಿ ಬಂದು ಇವತ್ತು ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಹ್ಯುಮ್ಯಾನಿಟಿ ಸಂಸ್ಥೆ ಬಗ್ಗೆ ಕೇಳೋಕೆ ಸಾಕಷ್ಟಿದೆ ಅದಕ್ಕಿಂತ ಮೊದಲು ಸರ್ ಸಮಾಜದಲ್ಲಿ ಏನೋ ತಮ್ಮ ವೈಯಕ್ತಿಕ ವಿಚಾರಗಳಿಗೆ ಅಂತ ಪೆಟ್ಟು ಬಿದ್ದಾಗ ಘಾಸಿಯಾದಾಗ ತುಂಬ ನೋವಾಗುತ್ತೆ ಅಂದರೆ ಆ ಥರ ತಮ್ಮ ವೈಯಕ್ತಿಕ ವಿಚಾರಗಳಿಗೆ ಪೆಟ್ಟು ಬಿದ್ದಂತಹ ಸನ್ನಿವೇಶಗಳು ಇದೆಯಾ ಅಂದರೆ ನೀವು ಹ್ಯುಮ್ಯಾನಿಟಿ ಸಂಸ್ಥೆ ಆರಂಭವಾದ ನಂತರ ಹೇಳುದಾ ಅದಕ್ಕಿಂತ ಮೊದಲು ಅದೇ ಹ್ಯುಮ್ಯಾನಿಟಿ ಸಂಸ್ಥೆ ಆರಂಭವಾಗೋಕ್ಕಿಂತ ಮೊದಲು ನಾನು ಒಂದು ಟೀನೇಜ್ನ ನಂತರ ನನಗೆ ಪೆಟ್ಟುಗಳೇ ಬಿದ್ದದ್ದು ಅಂದರೆ ನನ್ನ ಲೈಫಲ್ಲಿ ಎಂತ ಹೇಳ್ತಾರೆ ತುಂಬ ಇನ್ಸಿಡೆಂಟ್ಗಳು ನಡ್ತಾ ಹೋಗಿದೆ ಕುಟುಂಬದಿಂದ ಹಿಡಿದು ಎಲ್ಲ ಒಂದು ಹಂತಕ್ಕೆ ನಾನು ಇದೆ ಈ ಒಂದು ಡಿಸಿಷನ್ಗೆ ಬರುವ ತನಕ ಈ ಒಂದು ನಿರ್ಧಾರಕ್ಕೆ ಬರುವ ತನಕ ತುಂಬ ಪೆಟ್ಟುಗಳು ನನಗೆ ನನ್ನ ಲೈಫಲ್ಲಿ ಬಿದ್ದಿವೆ ಅದರಲ್ಲಿ ಕೆಲವು ನನ್ನ ತಪ್ಪುಗಳಿಂದ ಆಗಿರ್ಬೋದು ಮತ್ತು ಕೆಲವು ನನ್ನ ತಪ್ಪುಗಳಿಂದಲೇ ಅಲ್ಲ ಬೇರೆಯವರ ತಪ್ಪುಗಳಿಂದ ನನಗೆ ಹೊಡೆತ ಬಿದ್ದದ್ದು ಕೂಡ ಇದೆ ಅದೇ ಒಂದು ಇನ್ಸ್ಪಿರೇಷನ್ ನನಗೆ ಈ ಒಂದು ದಾರಿಯಲ್ಲಿ ಹೋಗಲಿಕ್ಕೆ ಕಾರಣವಾಯಿತು ಎಜುಕೇಷನ್ ಬಗ್ಗೆ ಕೇಳೋದಾದರೆ ಅದೇ ಎಜುಕೇಷನ್ ಹೈಸ್ಕೂಲ್ ತನಕ ತುಂಬ ಒಳ್ಳೆ ರೀತಿಯಲ್ಲಿ ನಾನಿದ್ದೆ ಎಸ್ ಪಿ ಎಲ್ ಕೂಡ ಆಗಿದ್ದೆ ಹೈಸ್ಕೂಲಲ್ಲಿ ಅದರ ನಂತರ ಎಜುಕೇಷನ್ ಆಗಿದೆ ಸ್ವಲ್ಪ ಡಿಪ್ಲೊಮೊ ಮಾಡಿದ್ದೇನೆ ನಿಟ್ಟೆ ಕಾಲೇಜಲ್ಲಿ ಆದರೂ ಕೂಡ ಅದೇ
ಸಾಧಾರಣ ಯಾವಾಗಲೂ ನೋಟಿಸ್ ಬೋರ್ಡ್ ಅಲ್ಲಿ ನನ್ನ ಹೆಸರು ಫೋಟೋ ಎಲ್ಲ ಬಿದ್ದದ್ದಿದೆ. ಸೊ ಅದೇ ಹೇಳಿದೆ ನಾನು, ಕಾಲೇಜಲ್ಲಿ ಕಲಿತಕ್ಕಿಂತ ಜಾಸ್ತಿ ಸಮಾಜದಲ್ಲಿ ಕಲಿತಿದ್ದೆ. ಅದು ಹುಡುಗರ ಲೈಫ್ ಅಲ್ಲಿ ಕಾಮನ್ ಸರ್, ನೋಟಿಸ್ ಬೋರ್ಡ್ ಅಲ್ಲಿ ನೇಮ್ ಬೀಳೋದೆ. ನಾವು ಹುಡುಗಿರಾದ್ರೆ ಪಾಪ ಇರ್ತದೆ. ಹಾಗೆ ಸರ್, ಇನ್ನು ನಾವು ಕೇಳಕ್ ಹೋದ್ರೆ ಕೇಳಲ್ಪಟ್ವಿ, ಕೇವಲ ಸಮಾಜ ಸೇವೆ ಮಾತ್ರ ಅಲ್ಲ, ಸಂಗೀತ ಆಗಿರ್ಬೋದು, ಈ ನಟನೆ ಆಗಿರ್ಬೋದು, ಸಾಕಷ್ಟು ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರಿ ಅಂತ. ಮನೆಗೆ ಎಂಟ್ರಿ ಆಗೋ ಕೂಡ ನಮಗೆ ಕೀಬೋರ್ಡ್ ಆಗಿರ್ಬೋದು ಅಥವಾ ಹಾರ್ಮೋನಿಯಂ, ಗಿಟಾರ್ ಇವೆಲ್ಲ ಕಾಣಿಸ್ತಾ ಇತ್ತು ಸರ್, ಈ ಒಂದು ಅನುಭವದ ಬಗ್ಗೆ ಹೇಳೋದಾದ್ರೆ. ಹೌದು, ಅಂದ್ರೆ ನನ್ನ ಬಗ್ಗೆನೇ ನಾನು ಹೇಳಬೇಕಾದ್ರೆ ನಾನು ಜಾಕ್ ಆಫ್ ಆಲ್ ಕಿಂಗ್ ಆಫ್ ನನ್ ಅಂತ ಹೇಳ್ತೇನೆ. ಯಾಕಂದ್ರೆ ತುಂಬಾ ಇದು ಟ್ಯಾಲೆಂಟ್ಸ್ ಇದೆ, ಆದರೂ ಯಾವುದರಲ್ಲೂ ಕೂಡ ಟಾಪ್ ಎಕ್ಸ್ಪರ್ಟ್ ಅಂತ ನಾನು ಇಲ್ಲ ನಿಜವಾಗಿಯೂ. ಸಂಗೀತ ಕ್ಷೇತ್ರದಲ್ಲಿ ಹಾಗೇನೆ ನಾನೊಂದು ಕೆಲವು ಹಾಡುಗಳನ್ನು ರಚಿಸಿದ್ದೇನೆ, ನನ್ನದೇಂತ ಆಲ್ಬಮ್ಗಳನ್ನು ಬಿಡುಗಡೆ ಮಾಡಿದ್ದೇನೆ. ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ನನ್ನ ಒಂದು ಆಲ್ಬಮ್ಮಲ್ಲಿ ಅವರು ಹಾಡಿದ್ದಾರೆ. ಸೊ ನನಗೆ ಸುದ್ದಿ ಇದ್ದ ಪ್ರಕಾರ ಇಡೀ ಮಂಗಳೂರಿನಲ್ಲಿ ಯಾವುದೇ ಭಾಷೆ ಇರಲಿ ಅಥವಾ ಮಂಗಳೂರಿನಲ್ಲಿ ಅವರು ಬೇರೆ ಯಾರ ಆಲ್ಬಮ್ಮಲ್ಲಿ ಕೂಡ ಹಾಡಲಿಲ್ಲ. ಸೊ ಆ ಒಂದು ಅಭಿಮಾನ ನನಗಿದೆ. ಸೊ ಸಂಗೀತ ಕ್ಷೇತ್ರದಲ್ಲಿ ನನ್ನ ಸ್ವಲ್ಪ ಕೊಡುಗೆ ಇದೆ, ಹಾಗೇ ಎಲ್ಲ ಕ್ಷೇತ್ರದಲ್ಲಿ ಕೂಡ, ಕಾರ್ಯನಿರ್ವಹಣೆ ಕ್ಷೇತ್ರ ಆಗ್ಬೋದು, ಈವೆಂಟ್ಸ್ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಸಂಗೀತ, ಅದೇ ಎಲ್ಲದರಲ್ಲಿ ಒಂದು ಕೈ ಆಡಿಸಿದೆ. ನಾನು ಹೇಳಿದೆಲ್ಲ ಹೌದೇ, ಎಲ್ಲ ಎಲ್ಲ ಮಾಡಿದ್ದೇನೆ. ಆದರೆ ಆ ಎಲ್ಲ ಟ್ಯಾಲೆಂಟ್ಸ್ಗಳು ನನ್ನ ಈ ಸೇವೆಗೆ ಈಗ ಯೂಸ್ ಆಗ್ತಾ ಇದೆ. ಒಂದು ವೇಳೆ ನಾನು ಎಣಿಸುವುದು ಇದೊಂದು ದೇವರನೇ ಪ್ಲ್ಯಾನ್ ಅಂತ ಇರ್ಬೋದೇನೋ, ಯಾಕಂದ್ರೆ ಅದು ಯಾವುದು ಟ್ಯಾಲೆಂಟ್ಸ್ ನನ್ನಲ್ಲಿ ಇಲ್ಲದಿದ್ದರೆ ನನಗೆ ಈ ಅಚೀವ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು. ಸೊ ಅದೆಲ್ಲ ನನಗೆ ಒಂದು ಸಪೋರ್ಟ್ ಕೊಡ್ತಾ ಇದೆ. ಸ್ವಾತಂತ್ರ್ಯ ಟೈಮಲ್ಲಿ ಒಂದು ಸ್ಪೀಚ್ ಮಾಡಿದ್ರಂತೆ ಹೈಸ್ಕೂಲಲ್ಲೇ ಇರುವಾಗ, ಆ ಸ್ಪೀಚ್ ಇವತ್ತಿಗೂ ಫ್ರೆಂಡ್ಸ್ ನೆನಪು ಮಾಡ್ಕೊಳ್ತಾ ಇದ್ದಾರಂತೆ, ಈ ಬಗ್ಗೆ ಏನು ಹೇಳ್ತೀರಾ? ರೋಷನ್ ಬೆಳ್ಮಣ್ ಸಮಾಜ ಸೇವೆ ಮಾಡಲಿಕ್ಕೆ ಶುರು ಮಾಡಿದ್ದು ಒಂದು ಮೂರ್ನಾಲ್ಕು ವರ್ಷದಿಂದ ಅಂತ ಎಲ್ಲರೂ ಎಣಿಸ್ತಾರೆ. ಎಲ್ಲರ ಭಾವನೆ ಹಾಗೆ, ಒಂದು ಮೂರ್ನಾಲ್ಕು ವರ್ಷದಿಂದ ಇವನ ಹೆಸರು ಸಮಾಜ ಸೇವೆಯಲ್ಲಿ ಕೇಳಿ ಬರ್ತಾ ಇದೆ ಅಂತ. ಅದು ನಿಜವಾಗಿ ಸತ್ಯವಾದ ಮಾತಲ್ಲ. ಮತ್ತೆ ನಾನು ನನಗೇನೆ ಸಮಾಜ ಸೇವಕ ಅಂತ ಕರೀಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಸಮಾಜ ಸೇವಕ ಅಂದರೆ ಡೆಫಿನೇಷನ್ ಬೇರೆನೆ, ಕಷ್ಟದಲ್ಲಿರುವವರು, ಕೂಗುವವರು ಅಂದರೆ, ಕೂಗುವವರಂದರೆ ಅಸಹಾಯಕರಾಗಿ ಕೂಗುವವರು, ಅವರಿಗೆಲ್ಲ ಸಹಾಯ ಮಾಡುವಂಥದ್ದು ಒಂದು ಬೇರೆ ಬೇರೆ ಡೆಫಿನೇಷನ್, ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ನಾನು ಸಮಾಜ ಸೇವಕನಂತ ಈಗ ನನ್ನನ್ನು ಕರೀತಾರೆ, ನಾನು ಕೂಡ ಕೆಲವೊಮ್ಮೆ ಹೇಳ್ತೇನೆ, ಆದರೆ ಸಮಾಜ ಚಿಂತಕ ಹೇಳ್ಬೋದು ಅಥವಾ ಸುಧಾರಕ ಹೇಳ್ಬೋದು ಅಥವಾ ಅದಕ್ಕೆ ಏನು ವರ್ಡ್ ಸಿಕ್ಕಿದ್ದು ಇಷ್ಟರೊಳಗೆ ನನಗೇನು ಸಿಗಲಿಲ್ಲ, ಸಿಕ್ಕಿದ್ರೆ ನಾನು ಹೇಳ್ತೇನೆ. ನನ್ನ ಕಾನ್ಸೆಪ್ಟ್ ಏನಂದರೆ, ಆ ಒಂದು ದುಃಖಕ್ಕೆ, ಆ ಒಂದು ಕಷ್ಟಕ್ಕೆ ನೀವು ಹಣ ಕೊಡ್ಬೋದು ಅಥವಾ ಸಾಂತ್ವನ ನೀಡ್ಬೋದು ಅಥವಾ ನಿಮ್ಮಿಂದ ಅದು ಸಹಾಯ ಮಾಡ್ಬೋದು ಒಂದು ಸಮಾಜ ಸೇವಕನಾಗಿ. ನಂದು ವಿಷಯ ಏನಂದರೆ, ಒಂದು ಸ್ಟೆಪ್ ಮುಂದೆ ಹೋಗಿ ಆ ದುಃಖ ಬರುವುದು ಯಾಕೆ ಅಂತ ಹುಡುಕುವುದು. ಅರ್ಥ ಆಯ್ತು ನಿಮಗೆ? ಸೊ ಸ್ಪಂದನೆ ಕೊಡುವುದು ಮಾತ್ರ ಅಲ್ಲ, ಆ ದುಃಖಕ್ಕೆ ಸ್ಪಂದನೆ ನಮಗೆ ಸಾಧ್ಯವಷ್ಟು ನಾವು ಕೊಡ್ತಾ ಇದ್ದೇವೆ, ಅದನ್ನು ಸಮಾಜ ಸೇವೆ. ಆದರೆ ಈ ದುಃಖ ಯಾಕೆ ಬಂದಿದೆ, ಈ ಕಷ್ಟಗಳು ಯಾಕೆ ಬಂದಿದೆ, ಸೊ ಯಾಕೆ ಹೀಗೆ ಆಗ್ತಾ ಇದೆ ಸಮಾಜದಲ್ಲಿ ಅಂತ ಹುಡುಕಿ ಅದರ ಆನ್ಸರ್ ಸಿಕ್ಕಿ ಅದಕ್ಕೆ ಒಂದು ಪರಿಹಾರ ಕೊಡಲಿಕ್ಕೆ ಆಗೋದಾದರೆ ಪ್ರಯತ್ನ ಮಾಡೋದು. ಪರಿಹಾರ ಕಷ್ಟ ಇದೆ, ಆದರೆ ಪ್ರಯತ್ನ ಮಾಡಬಾರದಂತ ಏನಿಲ್ಲ. ಅದು ನಂದು ವಿಷಯ. ಅದೇ ವಿಷಯವನ್ನು ನೋಡಿ ಅದೇ ಹೇಳಿದೆ ನಾನು. ನಾನು 4-5 ವರ್ಷದಿಂದ ಸಮಾಜ ಸೇವೆ ಅಂತ ಮಾಡಿದ್ದಲ್ಲ, ಆ 10ನೇ ತರಗತಿಯಲ್ಲಿರುವಾಗ ನಾನು ಎಸ್ ಪಿ ಎಲ್ ಆಗಿದ್ದೆ. ಮತ್ತೆ ಅಲ್ಲಿ ಭಾಷಣ ಮಾಡುವುದು ಕಂಪಲ್ಸರಿ, ನಿಮ್ಗೆ ಗೊತ್ತಿದೆ, ಲೀಡರ್ ಮಾಡಲೇಬೇಕು. ಸೊ ನನಗೆ ಭಾಷಣ ಮಾಡಲಿಕ್ಕೆ ಬೇಡ ಇತ್ತು, ಯಾಕೆಂದರೆ ಅದೇ ಹೆಸರುಗಳನ್ನು ಹೇಳಬೇಕು ನಾವು, ಅದೇ ಒಂದು ಹಿಸ್ಟ್ರಿ ಓದಿ ಹೇಳಬೇಕು, ನನಗೆ ಬೋರ್ ಆಗ್ತಿತ್ತು. ಸೊ ನಾನು ಪ್ರಯತ್ನ ಮಾಡಿದೆ ನಾನು ಭಾಷಣ ಮಾಡೋದಿಲ್ಲ ಅಂತ. ಸೊ ಫೈನಲಿ ನನಗೆ ಮಾಡಲೇಬೇಕಾಯಿತು, ಚಿಕ್ಕ ಹುಡುಗ ಆಗ, ಹಠ ಮಾಡಲಿಕ್ಕೆ ಆಗೋದಿಲ್ಲ, ಏನು ರೀಸನ್ ಕೊಡಲಿ ಮಾಡಲೇಬೇಕಾಯಿತು. ಫೈನಲಿ ನಾನು ಭಾಷಣ ಎಲ್ಲ ಬರೆದೆ, ಮತ್ತೆ ಚೀಟಿಯನ್ನು ಇಟ್ಕೊಂಡು ಕಿಸೆಯಲ್ಲಿ ಭಾಷಣವನ್ನು ಸ್ಟಾರ್ಟ್ ಮಾಡಿದೆ, ಸಾರಿ ಭಾಷಣಕ್ಕೆ ರೆಡಿ ಆದೆ. ಸೊ ನನ್ನ ಅಸೆಂಬ್ಲಿ ಎಲ್ಲ ಕಂಡಕ್ಟ್ ಮಾಡಿದೆ. ಸೊ ಫೈನಲಿ ಕಾರ್ಯನಿರ್ವಾಹಕ ಕಾರ್ಯಕ್ರಮದ್ದು ಈಗ ನಮ್ಮ ಶಾಲಾ ನಾಯಕರು ಸ್ವತಂತ್ರ ಕುರಿತಾಗಿ ಭಾಷಣ ಮಾಡ್ತಾರಂತ ಹೇಳಿಬಿಟ್ರು. ಸೊ ನಾನು ಮೇಲೆ ಹೋದೆ, ನನಗೆ ಫುಲ್ ಕಾನ್ಫಿಡೆನ್ಸ್ ಇತ್ತು ನಾನು ಆ ಚೀಟಿಯನ್ನು ಓದಿಯೇ ಭಾಷಣ ಮಾಡುವುದಂತ. ಸ್ಟಾರ್ಟ್ ಮಾಡಿದೆ ನಾನು ಭಾಷಣ, ಒಂದು 2-3 ಲೈನ್ ಬಯಟ್ ಮಾಡಿದ್ದನ್ನು ಹೇಳಿದೆ. ಅದ ನಂತರ ನಾನು ಕಿಸೆಗೆ ಕೈ ಹಾಕಿದೆ ಅಂದರೆ ಚೀಟಿ ತೆಗಿಲಿಕ್ಕೆ. ಸೊ ಚೀಟಿ ತೆಗೆಯುವಾಗ ಚೀಟಿ ಇಲ್ಲ, ನನಗೆ ಫುಲ್ ಕಾನ್ಫಿಡೆನ್ಸ್ ಇತ್ತು ನಾನು ಅದನ್ನು ಓದಿ ಹೇಳ್ತೇನೆ, ನನ್ನ ಮರ್ಯಾದೆ ಹೋದರೂ ಚಿಂತೆ ಇಲ್ಲ. ಅಂದರೆ ಶಾಲಾ ನಾಯಕ ಚೀಟಿ ನೋಡಿ ಭಾಷಣ ಮಾಡಿದೆ, ನನಗೆ ಚಿಂತೆ ಇಲ್ಲ, ನನಗೆ ಬಿದ್ದೋಗಲಿಲ್ಲ ಆವಾಗ. ನಾನು ಭಾಷಣ ಮಾಡಿದೆ, ನನಗೆ ಅದು ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಆ್ಯಕ್ಚುಲಿ ಭಾಷಣ ಮಾಡುವಂಥದ್ದು. ಸೊ ಮಾಡ್ತೇನೆ ಮುಗಿಸಿ, ಆದರೆ ಚೀಟಿ ಇಲ್ಲ. ಈಗ ಮರ್ಯಾದೆ ಹೋಗೋದು ಗ್ಯಾರಂಟಿ, ಯಾಕಂದರೆ ಚೀಟಿಯಲ್ಲಿದ್ದದ್ದು ಓದಿ ಹೇಳಲಿಕ್ಕೆ ಆಗೋದಿಲ್ಲ, ಮತ್ತು ನಾನು ಮಾತನಾಡೋದು ಏನೀಗ?
ಸೊ ಕ್ವಶನ್ ಬರುತ್ತೆ, ನನಗೆ ಕೆಳಗೆ ಇಳಿದು ಹೋದರೆ ನನ್ನ ಮರ್ಯಾದೆ ಹೋಯಿತು, ಎಲ್ಲರೂ ಜನ ಇದ್ದಾರೆ, ಊರಿನ ಜನ ಇದ್ದಾರೆ, ಸೊ ಏನು ಮಾಡೋದಂತ ನನಗೆ ತಿಳಿಲಿಲ್ಲ. ಸೊ ಅದು ನನ್ನ ಜೀವನದ ಫಸ್ಟ್ ಇನ್ಸಿಡೆಂಟ್ ಅಂತ ನಾನು ಹೇಳ್ಬೋದು, ಈ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆಗ ಏನು ಧೈರ್ಯ ಬಂತು ನನಗೆ ಗೊತ್ತಿಲ್ಲ. ನಾನು ಧ್ವಜ ಭಾರತದ ಧ್ವಜಸ್ತಂಭ ಇರುವ ಆ ಇದರಲ್ಲಿ ನಿಂತು ನನ್ನ ಭಾಷಣವನ್ನು ನಾನು ನ್ಯಾಚುರಲ್ ಆಗಿ ಸ್ಟಾರ್ಟ್ ಮಾಡಿದೆ. ನಮ್ಮ ದೇಶ ಅಂದರೆ ಏನು, ಈ ದೇಶದಲ್ಲಿ ಏನು ನಡೀತಾ ಇದೆ, ಎಂಥ ಕರಪ್ಷನ್ ನಡೀತಾ ಇದೆ, ನಾವು ಹುಚ್ಚುಗಳರಾಗಿ ಏನನ್ನು ಮಾತನಾಡದೆ ಹೇಗೆ ನಾವು ಕೂತ್ಕೊಳ್ತೇವೆ, ಅದನ್ನು ಉದ್ದವಾಗಿ ಹೇಳ್ತಾ ಹೋದೆ, ಹೇಳ್ತಾ ಹೋದೆ, ಹೇಳ್ತಾ ಹೋದೆ. ಎಷ್ಟು ಹೇಳಿದೆ ಅಂದರೆ ಲಾಸ್ಟಲ್ಲಿ ನಮ್ಮ ಟೀಚರ್ ಅವರು ಬಂದು ನನಗೆ ಸುಮ್ಮನೆ ಹಿಂದಿನ ಟೈಮ್ ಆಯ್ತು ಮಗ ಮುಗಿಸು ಅಂತ ಹೇಳುವಷ್ಟು ಮಟ್ಟಿಗೆ ನಾನು ಮಾತಾಡಿ ಹೋದೆ. ಅಂದರೆ ಮಾತಾಡಿದೆ ಅನ್ನೋದು ಸತ್ಯವನ್ನು ಮಾತನಾಡಿದೆ. ಸೊ ಅಲ್ಲಿಂದಲೇ ನೀವು ನನ್ನನ್ನು ಕರಿಬಹುದು. ಅದು ಸಮಾಜ ಸೇವೆ ಅಲ್ಲ, ಸಮಾಜದ ಬಗ್ಗೆ ಚಿಂತನೆ, ಯಾಕೆ ಕಷ್ಟಗಳಿವೆ, ಯಾಕೆ ನೋವುಗಳಿವೆ ಎಂಬ ಚಿಂತನೆ 16 ವರ್ಷ ಪ್ರಾಯದಲ್ಲಿ ನನ್ನ ಹತ್ರ ಇತ್ತಂತ ಹೇಳಿದ್ರೆ ನನಗೆ ಒಂದು ಈಗ ಹೆಮ್ಮೆ ಅನಿಸ್ತದೆ, ಮತ್ತು ಅದು ಬೆಸ್ಟ್ ಭಾಷಣ ಅಂತ ಕೂಡ ನಾನು ಎಣಿಸ್ತೇನೆ. ಸೊ ಆ ಇನ್ಸಿಡೆಂಟ್ನ ನೆನಪುಗಳು ಹೀಗೆ ಸ್ಟೆಪ್ಸ್ ಮುಂದೆ ಹೋಗ್ತಾ ಇರುತ್ತೆ. ಹೈಸ್ಕೂಲ್ ಆಯಿತು, ಕಾಲೇಜ್ ಆಯಿತು, ಲೈಫ್ ಮ್ಯಾಟರಿಗೆ ಬರುತ್ತೆ. ಈ ಲೈಫ್ ಅನ್ನೋ ಜರ್ನಿಯಲ್ಲಿ ತಾವು ಹ್ಯುಮ್ಯಾನಿಟಿ ಅನ್ನುವಂತಹ ಸಂಸ್ಥೆಯನ್ನು ಹುಟ್ಟು ಹಾಕೋತೀರಿ. ಈ ಹ್ಯುಮ್ಯಾನಿಟಿ ಸಂಸ್ಥೆ 2017 ರಿಜಿಸ್ಟರ್ ಕೂಡ ಆಗುತ್ತೆ. ಆಮೇಲಿನ ಹಾದಿ ಹೇಗಿತ್ತು, ಹೇಗಿದೆ? ಹ್ಯುಮ್ಯಾನಿಟಿ ಸಂಸ್ಥೆ ಒಂದು ಆಕಸ್ಮಿಕ. ಹ್ಯುಮ್ಯಾನಿಟಿ ಸಂಸ್ಥೆ ಅಂತ ನಾನು ಮಾಡಬೇಕಂತ ಏನು ಯೋಚನೆ ನನ್ನಲ್ಲಿರಲಿಲ್ಲ. ಈ ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಯೋಚನೆ ಮಾತ್ರ ನನ್ನಲ್ಲಿತ್ತು. ಅದು ಹೇಳಿದೆ ಅದರ ಬಿಗಿನಿಂಗ್, ಅದು ಮೇ ಬಿ ಹೈಸ್ಕೂಲಲ್ಲಿ ಇರುವಾಗ ಅದು ಭಾಷಣದ ಚೀಟಿ ಹೊರಗೆ ಬಿದ್ದದ್ದು ಒಂದು, ಅದು ಕೂಡ ಒಂದು ಒಳ್ಳೆಯದೇ ಆಯಿತು. ಸೊ ಏನು ನನ್ನ ಮನಸ್ಸಿನಲ್ಲಿತ್ತು ಹೊರಗೆ ಬಂತು ಆ ದಿವಸ ಅಷ್ಟೇ. ಸೊ ಅದ ನಂತರ ಕೂಡ ನಾನು ಕಾಲೇಜಲ್ಲಿರುವಾಗ ನೋಡಿ, ಒಂದು ಒಂದು ಕಡೆ ನನಗೆ ದೇವರು ತುಂಬ ಟ್ಯಾಲೆಂಟ್ಸ್ ಕೊಟ್ಟಿದ್ದರು. ನನಗೆ ಅಂದರೆ ನಾನು ಬಿಂದಾಸಿದ್ದೆ ನನ್ನ ಲೈಫಲ್ಲಿ. ನಾನು ಕಾಲೇಜಲ್ಲಿ ಹೋಗುವಾಗ ಕೂಡ ಹಣ ಸಂಪಾದಿಸ್ತಿದ್ದೆ ಬೇರೆ ಬೇರೆ ಟ್ಯಾಲೆಂಟ್ನ ಇದರಿಂದ. ಸೊ ಹಣದ್ದು ಕಮ್ಮಿ ಇರಲಿಲ್ಲ, ಮತ್ತು ಮೋಜು ಮಸ್ತಿ ತುಂಬ ಇತ್ತು. ಸೊ ಆದರೂ ಕೂಡ ನನ್ನ ಮನಸ್ಸು ಕೇಳ್ತಾ ಇರಲಿಲ್ಲ ಏನು ಅಚೀವ್ ಮಾಡಿದ್ರು ಕೂಡ. ನಾನು ಸಂಗೀತ ಕ್ಷೇತ್ರಕ್ಕೆ ಹೋದೆ, ಮತ್ತು ಎಂಥ ಅಚೀವ್ಮೆಂಟ್ ಮಾಡಿದರೂ ಕೂಡ ಹಣ ಗಳಿಸ್ತೀರಿ, ಹೆಸರು ಗಳಿಸ್ತೀರಿ, ನನಗೊಂದು ಖುಷಿ ಸಂತೋಷ ಅಂತಲೇ ಇರಲಿಲ್ಲ, ನೆಮ್ಮದಿ ಇರಲಿಲ್ಲ. ಕರೆಕ್ಟ್. ಸೊ ಅದೇ ನನ್ನ ಚೈಲ್ಡ್ಹುಡ್ನ ಡ್ರೀಮ್ ಇತ್ತಲ್ಲ, ಏನಾದರೂ ಈ ಸಮಾಜಕ್ಕೆ ಮಾಡಬೇಕು. ನೋಡಿ, ಏನಾದರೂ ಸಮಾಜಕ್ಕೆ ಮಾಡಬೇಕಾದ್ರೆ ಮೊದಲು ನನ್ನಲ್ಲಿ ನಾನು ಬದಲಾವಣೆ ತರಬೇಕು. ನನ್ನಲ್ಲಿ ನಾನು ಬದಲಾವಣೆ ತರದೇ ಇದ್ದರೆ ಸಮಾಜಕ್ಕೆ ನಾವು ಏನು ಮಾಡಲಿಕ್ಕೆ ಆಗಲ್ಲ. ಸೊ ನಾವು ಸಮಾಜಕ್ಕೆ ಏನಾದರೂ ಭಾಷಣ ಮಾಡುವ ಮೊದಲು, ಸಮಾಜವನ್ನು ಏನಾದರೂ ಸುಧಾರಿಸುವ ಮೊದಲು ನಮ್ಮಲ್ಲಿ ಬದಲಾವಣೆಗಳನ್ನು ತಂದರೆ ಅದನ್ನು ನೋಡಿ ಸಮಾಜ ಆಟೋಮೆಟಿಕಲಿ ಸುಧಾರಣೆ ಆಗ್ತದೆ. ಇಡೀ ಸಮಾಜ ಬದಲಾವಣೆ ಆಗೋದಿಲ್ಲ ಆದರೂ ಕೂಡ ಯಾರಾದರೂ ನಮ್ಮಿಂದ ಇನ್ಸ್ಪೈರ್ ಆಗ್ತಾರೆ. ಸೊ ನಾನು ನನ್ನ ಜೀವನದ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಖಂಡಿತ ನನಗೆ ಹೀಗೆ ಅನಿಸಿತು, ನಾನೊಂದು ಹಂತದಲ್ಲಿರುವಾಗ ಬದಲಾವಣೆ ತುಂಬ ಕಷ್ಟ ಇದೆ. ಯಾಕೆಂದರೆ ನಾವು ಇಷ್ಟು ಹಾದಿ ನಡೆದುಕೊಂಡು ಬಂದಿದ್ದೇವೆ, ಇಲ್ಲಿಂದ ಸಡನ್ಲಿ ಒಂದು ಚೇಂಜ್ ಆಗಬೇಕಂದ್ರೆ ತುಂಬ ಕಷ್ಟ ಇದೆ. ಆದರೆ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಹಾಗೆ ಮನಸ್ಸಲ್ಲಿ ಇರುವಾಗ ಇರುವಾಗ ಒಂದು ಚಿಕ್ಕ ಚಿಕ್ಕ ಸಮಾಜ ಸೇವೆಗಳನ್ನು ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಾನು ಒಂದು 2010 ಒಂದು ಸಮಾಜ ಸೇವೆ ಅಂತ ನಾನು ಮಾಡಿದ್ದೇನೆ ವೈಯಕ್ತಿಕವಾಗಿ. ನನ್ನ 10% ಇನ್ಕಮನ್ನು ನಾನು ಈ ಸಮಾಜಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೆ. ಅದು ನನಗೆ ತೃಪ್ತಿ ಇತ್ತು. ಆದರೆ ಕೂಡ ಬೇರೆ ಒಂದು ರೀತಿಯಲ್ಲಿ ಏನಾದರೂ ನಾವು ಮಾಡಬೇಕು ಅಂತ, ಹೇಗೆ ಮಾಡೋದು ಏನು ಮಾಡಬಂದು ನನ್ನ ಹತ್ರ ಕಾನ್ಸೆಪ್ಟ್ ಇರಲಿಲ್ಲ. ಸೊ ಸಡನ್ಲಿ ಒಂದು ದಿವಸ ಒಂದು ಈ ಹಬ್ಬಗಳೆಲ್ಲ ಆಚರಣೆ ಆಗ್ತವಲ್ಲ, ಎಲ್ಲ ಧರ್ಮದಲ್ಲಿ ಹಬ್ಬಗಳಿವೆ, ಧಾರ್ಮಿಕ ಹಬ್ಬಗಳಿರ್ತವೆ. ಸೊ ಧಾರ್ಮಿಕ ಹಬ್ಬಗಳನ್ನು ನೋಡುವಾಗ ನನಗೆ ಯಾವುದೇ ಧಾರ್ಮಿಕ ಹಬ್ಬ, ಯಾವುದೇ ಜಾತಿ ಧರ್ಮದಿರೋ, ನನಗೆ ಏನೋ ಅದು ಹಬ್ಬಗಳು ಆಚರಣೆ ಮಾತ್ರ ಎಂಬ ಮನೋಭಾವನೆ ನನಗೆ ಬಂತು. ಅಂದರೆ ಈ ಆಚರಣೆ ಮಾತ್ರ ಹಬ್ಬಗಳಂದರೆ ಅದರ ಒಳಗಿನ ಸಾರ ಎಂಥದ್ದು, ಅದರ ಇದೆಂಥದ್ದು ಅಂತ ನನಗೆ ಗೊತ್ತಾಗಲಿಲ್ಲ. ಆಗ ಒಂದು ಹಬ್ಬ, ನಾನು ಹೆಸರು ಹೇಳಲಿಕ್ಕೆ ಹೋಗಲ್ಲ ಯಾವ ಹಬ್ಬ ಏನು ವಿಷಯ ಅಂತ. ಸೊ ಒಂದು ಹಬ್ಬ ನನಗೆ ಸರಿ ಕಾಣಲಿಲ್ಲ ಅದರ ಆಚರಣೆಗಳು. ಅದು ಒಂದು ಹಬ್ಬ ಅಂತಲ್ಲ, ಬೇರೆ ತುಂಬ ಹಬ್ಬಗಳ ಆಚರಣೆ. ಆ ಒಂದು ಟೈಮಲ್ಲಿ ನನ್ನ ಮನಸ್ಸಿನಲ್ಲಿ ಆ ಕಾನ್ಸೆಪ್ಟ್ ಇತ್ತು ಏನಾದರೂ ಮಾಡಬೇಕು, ಆ ಹಬ್ಬ ಆಚರಣೆ ನನಗೆ ಸರಿ ಕಾಣಲಿಲ್ಲ. ಅದಕ್ಕೆ ನಾನು ಏನು ಮಾಡ್ಬೋದು, ಭಾಷಣ ಮಾಡ್ಬೋದು ಅದು ಸರಿ ಇಲ್ಲ ಅಂತ, ಜೋರು ಮಾಡ್ಬೋದು, ಬರೀಬಹುದು, ಲೇಖನ ಬರೀಬಹುದು, ಅದಕ್ಕಿಂತ ಒಂದು ಬೇರೆ ಕಾನ್ಸೆಪ್ಟ್ ನೋಡುವ ಅಂತ. ಆಗ ನನ್ನ ಮನಸ್ಸಿಗೆ ಬಂದದ್ದೇ ಒಂದು ಕಾನ್ಸೆಪ್ಟ್, ಅದೇನಿತ್ತಂದರೆ ನನ್ನ ಊರಲ್ಲಿ ಚಿಕ್ಕ ಮಟ್ಟದಲ್ಲಿ ನಾನು ಆ ಹಬ್ಬದ ಸಂದರ್ಭ ನನ್ನ ವೈಯಕ್ತಿಕ 1,00,000 ರೂಪಾಯಿಯನ್ನು ಬಂಡವಾಳ ಹಾಕಿ ಒಂದು 50 ಕೂಪನ್ಗಳನ್ನು ಮಾಡಿದೆ. ಒಂದು ಕೂಪನಿನ ಬೆಲೆ 2,000 ರೂಪಾಯಿ, 50 ಕುಟುಂಬ ಅಂದರೆ 1,00,000 ರೂಪಾಯಿ ಆಗ 1,00,000 ಆಗುತ್ತೆ ಮೌಲ್ಯ. ಬೆಳ್ಮಣ್ಣಿನ ಒಂದು ಸೂಪರ್ ಬಾಜಾರ್
ಅಲ್ಲಿ ಅಂಗಡಿಯಲ್ಲಿ ನಾನು ಡೀಲ್ ಮಾಡಿದೆ, ನಾನು 50 ಕೂಪನನ್ನು 50 ಮಂದಿಗೆ ಹಂಚ್ತೇನೆ, ಅತಿ ಕಡೆ ಬಡವರಿಗೆ, ಅಸಹಾಯಕರಿಗೆ, ಬೆಳ್ಮಣ್ ಪರಿಸರದವರಿಗೆ ನಾನು ಹಂಚ್ತೇನೆ ಈ 50 ಕೂಪನ್ಗಳನ್ನು. ಅವರು ಈ ದಿವಸ ನಿಮ್ಮ ಅಂಗಡಿಗೆ ಬಂದು ಅವರಿಗೇನು ಬೇಕು ಆ 2000 ಮೌಲ್ಯದ್ದು ನೀವು ಅವರಿಗೆ ಕೊಡಿ, ಆಯಿತಾ? ಸೊ ಹಾಗೆ ಹಣವನ್ನು ನಾನು ಅಂಗಡಿಯವರಿಗೆ ಕೊಟ್ಟೆ, ಕೂಪನನ್ನು ನಾನು ಹಂಚಿದೆ 50 ಮಂದಿಗೆ, ಸೊ 50 ಕುಟುಂಬಗಳಿಗೆ. ಸೊ ಆ 50 ಕುಟುಂಬಗಳಿಗೆ ಹಂಚಿದ ವಿಷಯವನ್ನು ನೋಡಿ, ನಾನು 2010 ನನ್ನ 10% ಇನ್ಕಮನ್ನು ನಾನು ಕೊಡ್ತಾ ಇದ್ದೇನೆ. ಅದು ಗುಟ್ಟಾಗಿತ್ತು, ಅಂದರೆ ಯಾರಿಗೂ ಗೊತ್ತಿರಲಿಲ್ಲ. ನಾನು ವೈಯಕ್ತಿಕವಾಗಿ ಅದನ್ನು ಅಸಹಾಯಕರಿಗೆ ಕೊಡ್ತಿದ್ದೆ. ಅಂಥ ಕೆಲಸ ತುಂಬ ಜನ ಮಾಡ್ತಾರೆ, ಬೇರೆಯವರಿಗೆ ಸಹಾಯ ಮಾಡ್ತಾರೆ. ಹಾಂ, ಅದು ತುಂಬ ಕಾನ್ಸೆಪ್ಟ್ ಇದೆ. ಆದರೆ ನಾನು ಈ ಒಂದು ಪ್ರೋಗ್ರಾಮನ್ನು ಏನು ಮಾಡಿದೆ ಅಂದರೆ, ಈ ಒಂದು ಐಡಿಯಾವನ್ನು ಏನು ಮಾಡಿದೆ ಅಂದರೆ, ಪಬ್ಲಿಸಿಟಿ ಕೊಟ್ಟೆ. ನಾನು ಸಂಗೀತ ಕ್ಷೇತ್ರದಲ್ಲಿದ್ದ ಕಾರಣ ಫೇಸ್ಬುಕ್, ಯೂಟ್ಯೂಬ್ ಚಾನಲ್ ಅಲ್ಲಿ ಮೊದಲೇ ನನ್ನ ರನ್ನಿಂಗ್ ಇತ್ತು, ಅದಕ್ಕೆ ವ್ಯೂ ಬರ್ಸಿದ್ರು, ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಆಯಿತು. ಅದೇ ಹೇಳಿದೆ, ಎಲ್ಲ ಟ್ಯಾಲೆಂಟ್ಸ್ ನನಗೆ ಇಲ್ಲಿಗೆ ಯೂಸ್ ಆಗ್ತವೆ. ಸೊ ನಾನು ಏನು ಮಾಡಿದೆ ಅಂದರೆ, ಈ ಯಾಕೆಂದರೆ ನಾನೊಂದು ಆ ಹಬ್ಬ ಆಚರಣೆ ನನಗೆ ಸರಿ ಕಾಣಲಿಲ್ಲ ಅಂತ ಮಾಡಿದ ಕಾನ್ಸೆಪ್ಟ್ ಇದು. ಆದ್ದರಿಂದ ನಾನು ಅದಕ್ಕೆ ಪಬ್ಲಿಸಿಟಿ ಕೊಟ್ಟೆ, ನಾನು ಹಬ್ಬವನ್ನು ಹೀಗೆ ಆಚರಣೆ ಮಾಡ್ತೇನೆ. ವೈಯಕ್ತಿಕ ಹಣ, ಯಾರು ಡೋನರ್ ಕೊಟ್ಟದಂತಲ್ಲ, ವೈಯಕ್ತಿಕ ಹಣವನ್ನು ಹಾಕಿ ಹೀಗೆ ನಾನು ಮಾಡ್ತೇನೆ, ಮತ್ತು ಇದಕ್ಕೆ ಒಂದು ಮೀನಿಂಗ್ ಕೊಡ್ತೇನೆ ಹಬ್ಬಕ್ಕೆ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಗೆಳೆಯರು, ನನ್ನ ಅಭಿಮಾನಿಗಳು ನನ್ನ ನೋಡಿದರು, ನೋಡಿ ನಾನು ಕೂಡ ನಿಮ್ಮ ಜೊತೆ ಜಾಯಿನ್ ಆಗ್ತೇನೆ ಅಂತ ಹೇಳಿದರು. ಸೊ 50 ಕೂಪನ್ ಇದ್ದದ್ದು 150 ಕೂಪನ್ ಆಯಿತು. ಎಷ್ಟಾಯಿತು? 3 ಲಕ್ಷ ರೂಪಾಯಿ ಬಂಡವಾಳ. ಪುನಃ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬಂತು, 4 ಲಕ್ಷ ರೂಪಾಯಿ. ಅಷ್ಟು ತನಕ ಎಲ್ಲ ಕಲೆಕ್ಷನ್ ಆಯಿತು. ಅದು ಹೇಗೆ? ನನ್ನ ಪ್ರೈವೇಟ್ ಅಕೌಂಟಿಗೆ, ನನ್ನ ವೈಯಕ್ತಿಕ ಅಕೌಂಟಿಗೆ ಅಷ್ಟು ಮೊತ್ತ ಬಂತು. ಸೊ ಜನರಿಗೆ ನನ್ನ ಅಕೌಂಟ್ ನಂಬರ್ ಹೇಗೆ ಸಿಕ್ಕಿತ್ತಂದರೆ, ನಾನು ಈವೆಂಟ್ಸಲ್ಲಿ ಇರುವ ಕಾರಣ ಕೆಲವೊಮ್ಮೆ ಅವರು ಅಮೌಂಟ್ ಕೊಡುವಂಥದ್ದು ನನ್ನ ಅಕೌಂಟಿಗೆ ಬರ್ತಿತ್ತು. ಸೊ ಕೆಲವರ ಹತ್ರ ಆಲ್ರೆಡಿ ನನ್ನ ಅಕೌಂಟ್ಸ್ ಇತ್ತು, ಕೆಲವರು ನನ್ನ ಹತ್ರ ಕೇಳಿ ಪಡೆದರು. ಸೊ ಬಂತು ಹಣ, ಅಷ್ಟು ಅಮೌಂಟ್ ಬಂತು. ನಾವು 150 ಕುಟುಂಬಗಳಿಗೆ, ಯಾಕೆ ಬೆಳ್ಮಣ್ ಪರಿಸರದಲ್ಲಿ 150 ಅಸಹಾಯಕ ಕುಟುಂಬಗಳಿಲ್ಲ. ಸೊ ತುಂಬ ಕಡೆ ಕೊಟ್ಟೆವು, ಅಷ್ಟೊಂದು ಸೆಲೆಬ್ರೇಷನ್ ಆಯಿತು, ಒಂದು ಪಬ್ಲಿಸಿಟಿ ಸಿಕ್ಕಿತ್ತು, ಒಂದು ದೊಡ್ಡ ಶಬ್ದ ಆಯಿತು ನಮ್ಮ ಊರಲ್ಲಿ, ಇಂಥ ರೀತಿಯಲ್ಲಿ ಒಂದು ಹಬ್ಬ ಆಚರಣೆ ಆಯಿತು ಅಂತ. ಸೊ ಇದು ತುಂಬ ಜನರಿಗೆ ಪ್ರೇರಣೆ ಕೂಡ ಕೊಟ್ಟಿದ್ದು. ಸೊ ನನಗೊಂದು ಡ್ರೀಮ್ ಇತ್ತು, ನಾನು ಹೀಗೆ ಮಾಡಬೇಕಂತ. ಸೊ ಅದು ಸಕ್ಸಸ್ ಆಯಿತು. ಸೊ ಅದು ಫಸ್ಟ್ ಸ್ಟೆಪ್. ಯಾವುದು ಫಸ್ಟ್ ಸ್ಟೆಪ್ ಅಂತ ನನಗೇನು ಕನ್ಫ್ಯೂಷನ್, ನಾನು 10ನೇ ತರಗತಿಯಲ್ಲಿ ಭಾಷಣ ಮಾಡಿದ್ದ ಫಸ್ಟ್ ಸ್ಟೆಪ್ಪ ಅಥವಾ ಯಾವುದು ಅಂತ ನನಗೆ ಗೊತ್ತಾಗೋದಿಲ್ಲ. ಆದರೆ ಒಂದೊಂದು ಅದು ದೇವರು ನನಗೆ ಹೇಗೆ ಅದು ಮನಸ್ಸಿಗೆ ಕೊಟ್ಟರು ಆ ರೀತಿಯಲ್ಲಿ ಆಗ್ತಾ ಹೋಯಿತು. ಸೊ ದಿಸ್ ಈಸ್ ದ ಫಸ್ಟ್ ಸ್ಟೆಪ್. 2016 ನಾನು ತೆಗೆದದ್ದು, ಅದು ಸಕ್ಸಸ್, ಅಂದರೆ ಜನರ ಸಪೋರ್ಟ್ ನನಗೆ ಸಿಕ್ಕಿತ್ತು. ಅದ ನಂತರ 2017 ಇನ್ನೊಂದು ಹಬ್ಬ ಬಂತು. ಅದೇ ರೀತಿ ಆ್ಯಕ್ಚುಲಿ ಆ ಹಬ್ಬಕ್ಕೆ ನಾನು ಏನು ಪ್ರೋಗ್ರಾಮ್ ಮಾಡುವ ಪ್ಲ್ಯಾನಲ್ಲಿ ಇರಲಿಲ್ಲ, ನಂದು ಪ್ಲ್ಯಾನ್ ಇರಲಿಲ್ಲ. ನನಗೆ ಒಮ್ಮೆ ಅದನ್ನು ಮಾಡಿ ತೋರಿಸಬೇಕಿತ್ತು. ನಾನು ನನ್ನ ಲೈಫಲ್ಲಿ ಬ್ಯುಸಿ ಇದ್ದೆ, ಆ್ಯಕ್ಚುಲಿ ಅಚೀವ್ಮೆಂಟಲ್ಲಿ ಬ್ಯುಸಿ ಇದ್ದೆ, ನನ್ನ ವೈಯಕ್ತಿಕ ಬದುಕಲ್ಲಿ ಬ್ಯುಸಿ ಇದ್ದೆ. ಸೊ 17 ಮಾರ್ಚ್ 10 ಈ ದಾನಿಗಳು, ಡಿಸೆಂಬರ್ ನಮಗೆ ಹಬ್ಬದ ಸಂದರ್ಭ ಕೊಟ್ಟ ದಾನಿಗಳು ಪುನಃ ನನಗೆ ಮೆಸೇಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ರೋಷನ್ ನೀನು ಈ ಸಂದರ್ಭ ಕೂಡ ಏನಾದರೂ ಮಾಡಬೇಕು. ಇನ್ನೊಂದು ಹಬ್ಬ ಬಂತು, ಲಾಸ್ಟ್ ಟೈಮ್ ಮಾಡಿದ್ದು ಒಳ್ಳೆಯದಾಯಿತು, ನಮಗೆ ತೃಪ್ತಿ ಕೊಟ್ಟಿದೆ ಆ ಒಂದು ಆಚರಣೆ, ನನಗೆ ಮಾತ್ರ ಅಲ್ಲ ಅವರಿಗೆ ತೃಪ್ತಿ ಕೊಟ್ಟಿದೆ, ನೋಡಿದವರಿಗೂ ತೃಪ್ತಿ ಕೊಟ್ಟಿದೆ, ಮತ್ತು ಆ ಅಸಹಾಯಕರಿಗೆ ಯಾರಿಗೆ ಒಂದು 2000 ರೂಪಾಯಿ ಚಿಕ್ಕ ಮೌಲ್ಯ, 2000 ದೊಡ್ಡ ಹಣ ಅಲ್ಲ, ಅವರಿಗೆ ಕೂಡ ಖುಷಿ ಕೊಟ್ಟಿದೆ ಅವರ ಮನೆಯಲ್ಲಿ. ಸೊ ಈ ಇನ್ನೊಂದು ಹಬ್ಬ ಕೂಡ ನಾವು ಆಚರಣೆ ಮಾಡುವ ಇರುತ್ತೆ ಅಂತ ಹೇಳಿದರು. ಸೊ ಜನರು ಹೀಗೆ ಹೇಳುವಾಗ ನನ್ನ ಮೇಲೆ ಆಟೋಮೆಟಿಕಲಿ ಪ್ರೆಷರ್ ಬೀಳ್ತದೆ, ನನಗೆ ಎಂತ ಮಾಡೋದು, ಸಪೋರ್ಟ್ ಮಾಡ್ತಾರೆ ಅವರು, ನಾನು ಸುಮ್ಮನೆ ಒಂದು ಅನೌನ್ಸ್ಮೆಂಟ್ ಮಾಡಿಬಿಟ್ಟೆ. ನಿಜವಾಗಿ ಏನು ಪ್ಲ್ಯಾನ್ ನನ್ನ ಮನಸ್ಸಲ್ಲಿ ಇರಲಿಲ್ಲ. ನಾನು ಹೇಳಿದೆ, ಓಕೆ ನಾನು ಈ ಹಬ್ಬಕ್ಕೆ ಕೂಡ ಏನಾದರೂ ಪ್ರಾಜೆಕ್ಟ್ ಮಾಡ್ತಾ ಇದ್ದೇನೆ, ಯಾರಿಗೆಲ್ಲ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಲಿಕ್ಕೆ ಬೇಕು ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಕಾಂಟ್ಯಾಕ್ಟ್ ಮಾಡುವಾಗ ಕಾಂಟ್ಯಾಕ್ಟ್ಸ್ ಬಂತು, ತುಂಬ ಜನ ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈಗ ಏನು ಯೋಜನೆ ಮಾಡೋದು? ಫಸ್ಟ್ ಇಯರಿಗೆ ನಾನು ಎಣಿಸಿದ್ದೆ ಅಂದರೆ 2016 2000 ರೂಪಾಯಿದು 1 ಲಕ್ಷದ ಮೌಲ್ಯದ್ದು, ಈ ಸರಿ ಸ್ವಲ್ಪ ದೊಡ್ಡದ್ದು ಯೋಚಿಸುವ ಅಂತ. ಒಂದು ಪೇಪರಲ್ಲಿ ನಾನು ನ್ಯೂಸ್ ಓದಿದ್ದೆ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ಓದಿದ್ದೆ, ಒಂದು ಮನೆಯ ಪರಿಸ್ಥಿತಿ ಹಾಳಿತ್ತು, ಅವರಿಗೆ ಮನೆ ಕಟ್ಟಲಿಕ್ಕೆ ಟ್ರೈ ಮಾಡ್ತಾ ಇದ್ದರು. ಸೊ ಅದನ್ನೇ ಕಾನ್ಸೆಪ್ಟ್ ನಾನು ತಗೊಂಡೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಸೊ ಗೆಳೆಯರ ಒಟ್ಟಿಗೆ ಅಲ್ಲಿ ಹೋಗಿ, ಅದು ಬೆಳ್ತಂಗಡಿ, ಅದು ನಿಮ್ಮನೆ ಊರು. ಹಾಂ, ಸೊ ಅಲ್ಲಿ ಹೋಗಿ ಆ ಮನೆ ಪರಿಸ್ಥಿತಿಯನ್ನು ನೋಡಿದೆ. ನೋಡಿದ ನಂತರ ನನಗೆ ಅನಿಸಿತ್ತು ಇವರಿಗೆ ಒಂದು ಮನೆ ಕಟ್ಟಿಕೊಟ್ಟು ಅಂತ. ಸೊ ಅವರಿಗೆ ಮನೆ ಕಟ್ಟಲಿಕ್ಕೆ 1.5 ಲಕ್ಷ ರೂಪಾಯಿ ಬೇಕು, ಸರ್ಕಾರದ ವತಿಯಿಂದ 2 ಲಕ್ಷ ರೂಪಾಯಿ ಅವರಿಗೆ ಸಿಕ್ಕಿತ್ತೆ, ಅಂದರೆ ಅದು ಪಾರ್ಟ್ ಬೈ ಪಾರ್ಟ್ ಸಿಗುವಂಥದ್ದು, ಅದು ಸಿಗ್ತದೆ, ಸಿಕ್ಕಿದೆ ಅವರಿಗೆ ಫೈನಲಿ.
ಅದ ನಂತರ ಅವರ ಹತ್ರ ಒಂದು ಸ್ವಲ್ಪ ಹಣ ಇತ್ತು ಸೊ ನಮಗೆ ಒಂದು 3.5 ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಷನ್ ಬೇಕಿತ್ತು ಮನೆ ಮಾಡಲಿಕ್ಕೆ ಸೊ ನಾನು ಅನೌನ್ಸ್ ಮಾಡಿದೆ ಆ ಮನೆಗೆ ಹೋದೆ ಅದು ಶೂಟಿಂಗ್ ತೆಗೆದೆ ಮತ್ತು ಆ ಶೂಟಿಂಗಿನ ಜೊತೆ ನಾನೊಂದು ಕೆಲಸ ಮಾಡಿದೆ ಕೆಲವು ನನ್ನ ವಿಚಾರಗಳನ್ನು ಜನರ ಮುಂದೆ ಇಟ್ಟೆ ಫಸ್ಟ್ ಇಯರ್ ಫಸ್ಟ್ ಅದು 2016 ಒಂದು ಸ್ವಲ್ಪ ಇಟ್ಟದ್ದು ಅಂದರೆ ಲೈಟ್ಲಿ ಇಟ್ಟದ್ದು ಇಲ್ಲಿ ಸ್ವಲ್ಪ ಒತ್ತಿ ಇಟ್ಟೆ ಅರ್ಥ ಆಯ್ತು ನಿಮಗೆ ಸೊ ಸೆಕೆಂಡ್ ಸ್ವಲ್ಪ ಒತ್ತಿ ಇಟ್ಟೆ ಸ್ವಲ್ಪ ಧೈರ್ಯ ಬಂತು ನನಗೆ ಒಂದು ವಿಚಾರಗಳನ್ನು ನಾನು ಜನರ ಮುಂದೆ ಇಟ್ಟೆ ಸೊ ಅದು ಜನರಿಗೆ ತಾಗಿತ್ತು ಅದು ಮನಸ್ಸಿಗೆ ಇವನು ಏನಾದರೂ ಹೇಳ್ತಾನಾದರೂ ನಿಜ ಇರಬೇಕು ಅದು ಅವರಿಗೆ ಅರ್ಥ ಆಗಿ ಆ ಒಂದು ಮನೆಗೆ 3.5 ಲಕ್ಷ ರೂಪಾಯಿ ನನಗೆ ಬೇಕಿತ್ತು 10.5 ಲಕ್ಷ ರೂಪಾಯಿ ಒಟ್ಟಾಯಿತು ಸೊ ಲೆಕ್ಕಕ್ಕಿಂತ ಜಾಸ್ತಿ ಅದು ಯಶಸ್ವಿ ಆಯಿತು ಕಾರ್ಯಕ್ರಮ ಎಲ್ಲ ಅದ ನಂತರ ನಾನು ಯೋಚಿಸಲಿಕ್ಕೆ ಶುರು ಮಾಡಿದೆ ಇನ್ನೂ ಹಣ ಬರ್ತಾ ಇರ್ತದೆ ಜನರು ನನ್ನ ಬೆನ್ನು ಬಿಡುವುದಿಲ್ಲ ಸೊ ನಾನೇನು ಮಾಡಬೇಕು ನನ್ನ ಅಕೌಂಟಿಗೆ ಬಂದರೆ ಅದೇ ನಾನು ಇನ್ಕಮ್ ಟ್ಯಾಕ್ಸನ್ನು 12 ವರ್ಷದಿಂದ ಕಟ್ತಾ ಇದ್ದೇನೆ ಇದು ನನಗೆ ಎಕ್ಸ್ಟ್ರಾ ಕಟ್ಟಲಿಕ್ಕೆ ಬರ್ತದೆ ಗೊತ್ತಾಯ್ತಾ ಸೊ ನಾನೀಗ ಏನು ಮಾಡಬೇಕು ಒಂದು ಸಪ್ರೇಟ್ ಏನಾದರೂ ಮಾಡಬೇಕು ಆಗ ಕಾನ್ಸೆಪ್ಟ್ ಬಂದದ್ದೇ ಒಂದು ಟ್ರಸ್ಟ್ ಮಾಡಬೇಕು ಅಲ್ಲೇ ಅದಕ್ಕೆ ಮತ್ತೆ ಅದಕ್ಕೆ ಹಣ ಬರ್ತದೆ ಅದು ಲೆಕ್ಕಾಚಾರ ನಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕೊಡ್ಬೋದು ಅದಕ್ಕೋಸ್ಕರ ಮಾತ್ರ ಈ ಹಣದ ಲೆಕ್ಕಾಚಾರಗೋಸ್ಕರ ಮಾತ್ರ ಈ ಟ್ರಸ್ಟನ್ನು ನಾವು ರಿಜಿಸ್ಟರ್ಡ್ ಮಾಡಿದೆವು ಹ್ಯುಮ್ಯಾನಿಟಿ ಆಗೊಂದು ಹೆಸರು ಮಾತ್ರ ಒಳ್ಳೇದು ನಮ್ಮ ಮನಸ್ಸಿಗೆ ಬಂತು ಹ್ಯುಮ್ಯಾನಿಟಿ ಸೊ ಹ್ಯುಮ್ಯಾನಿಟಿಯನ್ನು ಚಿಕ್ಕ ಮಟ್ಟದಲ್ಲಿ ರಿಜಿಸ್ಟರ್ ಮಾಡಿ ಏನಾದರೂ ಇಂಥ ವರ್ಷಕ್ಕೆ 1-2 ಪ್ರೋಗ್ರಾಮ್ ಏನಾದರೂ ಮಾಡಲಿಕ್ಕಿದ್ರೆ ಆ ಅಕೌಂಟಿಗೆ ಹಣ ಬರಲಿ ಅಲ್ಲಿಂದ ನಾವು ಪ್ರಾಜೆಕ್ಟ್ಸ್ಗಳನ್ನು ಮಾಡುವ ಎಂಬ ಕಲ್ಪನೆಯಿಂದ ಸ್ಟಾರ್ಟ್ ಮಾಡಿತ್ತು ಆದರೆ ಯಾವಾಗ ಅದು ರಿಜಿಸ್ಟರ್ಡ್ ಆಯಿತು ನಮಗೆ ವರ್ಷಕ್ಕೆ 1-2 ಅಲ್ಲ ಪ್ರತಿದಿನ ಒಂದು ಪ್ರಾಜೆಕ್ಟ್ ಮಾಡುವ ಅಷ್ಟ ಹಂತಕ್ಕೆ ಇವತ್ತು ಆ ಸಂಸ್ಥೆ ಬೆಳೆದಿದೆ ಇವತ್ತಿಗಾಗುವಾಗ ಹ್ಯುಮ್ಯಾನಿಟಿ ಸಂಸ್ಥೆ 1,000ಕ್ಕೂ ಮಿಕ್ಕಿ ಸೇವೆಗಳನ್ನು ಸಲ್ಲಿಸಿದೆ ಅದು ಇವರ ಪ್ರಾಜೆಕ್ಟ್ ನಂಬರ್ಸ್ ಅಂತ ನಾವು ಹೇಳ್ಬೋದು ಸಾಕಷ್ಟು ಜನ ದಾನಿಗಳು ಕೂಡ ನೆರವಾಗಿದ್ದಾರೆ ನಮಗೊಂದು ಪ್ರಶ್ನೆ ಬರೋದು ಇವತ್ತಿನ ಕಾಲಕ್ಕೆ 1 ರೂಪಾಯಿ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಸರ್ ತಾವು 1,000ಕ್ಕೂ ಮಿಕ್ಕಿ ಕುಟುಂಬಗಳಿಗೆ ನೆರವಾಗಿದ್ದೀರಾ ಅಷ್ಟೇ ಅಲ್ಲ ಲೋಕಲ್ ಓಕೆ ಬೆಳ್ಮನೆ ಅವರಿಗೆ ಕೊಡ್ತಾ ಇದ್ದಾರೆ ಆಸ್ಪಾಸು ಇವ್ರು ನಮಗೆ ಪರಿಚಯ ಇದೆ ಕೊಡ್ಬೋದು ಅಂತ ಅನ್ಕೋಬೋದು ಇದು ನೋಡಿದ್ರೆ ನಿಮ್ಮ ಹಿಸ್ಟ್ರಿ ನೋಡಿದರೆ ಹಾಸನ ಕಡೆ ಹೋಗಿದೆ ಉಡುಪಿ ಕಡೆ ಹೋಗಿದೆ ನಮ್ಮ ಕಡೆ ಬೆಳ್ತಂಗಡಿ ಕಡೆ ಬಂದಿದೆ ಇಷ್ಟೆಲ್ಲ ಕಾಂಟ್ಯಾಕ್ಟ್ಗಳು ಹೇಗಾಯಿತು ಕಾಲ್ಗಳು ಹೇಗೆ ಬಂತು ಇಂಥಲ್ಲಿ ಇಂಥ ಜಾಗದಲ್ಲಿ ಇಂಥವ್ರು ಇದ್ದಾರೆ ಅನ್ನುವಂಥದ್ದು ಹೇಗೆ ಗೊತ್ತಾಯಿತು ನೋಡಿ ಪ್ರಜ್ಞರವರೇ ಎಲ್ಲ ಮನುಷ್ಯರಲ್ಲಿ ಒಳ್ಳೆ ಮನಸ್ಸಿದೆ ಈಗ ದಾನ ಸಿಗಲ್ಲ ಯಾರು 1 ರೂಪಾಯಿ ಕೊಡಲ್ಲ ಯಾರು ಬೇರೆಯವರ ಹೆಲ್ಪಿಗೆ ಬರಲ್ಲ ಎಂಬ ಕಾನ್ಸೆಪ್ಟ್ ತುಂಬ ರಾಂಗ್ ಕಾನ್ಸೆಪ್ಟ್ ಅದನ್ನು ನಾನು ಪ್ರೂವ್ ಮಾಡಿ ತೋರಿಸಿದ್ದೇನೆ ಅದು ರಾಂಗ್ ಅಂತ ಯಾಕೆ ಅಂತ ಹೇಳಿದರೆ ಒಂದು ವೇಳೆ ನಾವು ಒಂದು ಹಣವನ್ನು ಒಟ್ಟು ಮಾಡಲಿಕ್ಕೆ ಏನೂ ಕೆಲಸ ಮಾಡಲ್ಲ ನಾವು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥದ್ದು ಬೇರೆ ಕೆಲಸಗಳು ನಮಗಿದೆ ಆ ನೀಡಿಗಳ ಮನವಿಗಳು ಬರ್ತವೆ ಅದರ ಹಿಂದೆ ಕೆಲಸ ಇದೆ ಅದರ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಬೇಕು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೇಳುವಾಗ ಅದನ್ನು ಕೊಡಬೇಕು ಬೇರೆ ಅದರ ಹಿಂದೆ ತುಂಬ ಕೆಲಸ ಇದೆ ಒಂದು ಸಂಸ್ಥೆ ನಡೆಸಬೇಕಾದ್ರೆ ತುಂಬ ಕೆಲಸ ಇದೆ ಆದರೆ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಮೇನ್ ಎಂತ ಬೇಕು ಹಣದು ಸಪೋರ್ಟ್ ಬೇಕು ಒಂದು ವೇಳೆ ನಿಮಗೆ ಅಮೌಂಟ್ ಸಿಗುವುದಿಲ್ಲ ನಿಮಗೆ ಬೇರೆ ಯಾವುದು ಕೆಲಸ ಮಾಡಲಿಕ್ಕೇನೆ ಆಗುವುದಿಲ್ಲ ಸೊ ಅಮೌಂಟ್ ನಿಮಗೆ ಸಿಗ್ತದೆ ಬೇರೆ ಎಲ್ಲ ಕೆಲಸಗಳನ್ನು ನೀವು ಹೇಗಾದರೂ ಮಾಡಬಹುದು ಅಟ್ಲೀಸ್ಟ್ ಸೊ ನಮಗೆ ಅದೇ ಹೇಳಿದೆ ನಾನು ಹೇಗೆ ಶುರು ಮಾಡಿದ್ದು ನನ್ನ ಮನಸ್ಸಿನಲ್ಲಿ ಮಾಡಿದ್ದು ಫಸ್ಟ್ ಪ್ರೋಗ್ರಾಮ್ ನನ್ನ ಬಂಡವಾಳ ಹಾಕಿ ಅಲ್ಲಿ ಏನಾಯ್ತು ಕತೆ ಜನರು ಸೇರಿಕೊಂಡು ಸೆಕೆಂಡ್ ಪ್ರಾಜೆಕ್ಟಿಗೆ ಏನಾಯಿತು ನಾನು ಮಾಡಿದ್ದೆ ಅಲ್ಲ ಅದು ಅದು ಜನರು ನನ್ನಿಂದ ಮಾಡಿಸಿದ್ದು ಅಂದರೆ ಸಮಾಜ ಜಾಗೃತವಾಗಿ ಇದೆ ಎಲ್ಲರ ಹತ್ರ ಒಳ್ಳೆ ಒಳ್ಳೆ ಮನಸ್ಸಿದೆ ಅಂತ ನಾನು ಹೇಳ್ಬೋದು ಸೊ ಮೊನ್ನೆ ಒಂದು ಪೋಸ್ಟ್ ಹಾಕಿದೆ ನಾನು ನೀವು ನೋಡಿರ್ಬೋದು ಒಂದು ಬೀಡ ಅಂಗಡಿಯವರು ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾರೆ ಅಭಿಮಾನ ಪಟ್ಟು 500 ರೂಪಾಯಿ ಪ್ರತಿ ತಿಂಗಳು ಕೊಡ್ತೇನೆ ಅಂತ ಒಂದು ಪ್ರಾಮಿಸ್ ಮಾಡ್ತಾರೆ ಅವರು ಕಳಿಸಿದ್ದಾರೆ ಪುನಃ ನಮ್ಮ ಒಬ್ಬರು ಗೆಳೆಯರಿದ್ದಾರೆ ಮಂಜುನಾಥ್ ಅಂತ ಬಾಂಬೆಯವರು ಕಳೆದ 1.5 ವರ್ಷದಿಂದ ಪ್ರತಿ ತಿಂಗಳು 5,000 ರೂಪಾಯಿ ಕಳಿಸ್ತಾರೆ ಹೆಸರು ಬೇಡ ಅಂತ ಹೇಳ್ತಾರೆ ಅವರು ಪಬ್ಲಿಸಿಟಿ ಅವರಿಗೆ ಬೇಡ ಸಂಸ್ಥೆಯ ಹೆಸರು ಆಗಲಿ ಅವರು ಹೇಳ್ತಾರೆ ಸೊ ಇಂಥ ದಾನಿಗಳು ಕೆಲವು ದಾನಿಗಳ ಸಂಪರ್ಕನೇ ನನಗಿಲ್ಲ ಕೆಲವರದು ಗುರ್ತನೇ ಇಲ್ಲ ಖಾಲಿ ವಾಟ್ಸಪ್ ಮೂಲಕವೋ ಇಮೇಲ್ ಮೂಲಕವೋ ನಮ್ಮ ಸಂಬಂಧ ಅಷ್ಟೇ ಯಾಕೆಂದರೆ ಅದೊಂದು ಅವರಿಗೆ ರಿಸಿಪ್ಟ್ ಕಳಿಸಬೇಕು ನಾವು ಕೊಟ್ಟ ಹಣಕ್ಕೆ ಅದಕ್ಕೋಸ್ಕರ ಮಾತ್ರ ಒಂದು ಎಷ್ಟು ಉದಾರ ಮನಸ್ಸಿನಿಂದ ಕೊಡ್ತಾರೆ ಜಾತಿ ಧರ್ಮ ನೋಡದೆ ಕೊಡ್ತಾರೆ ಎಲ್ಲ ಜಾತಿ ಧರ್ಮದವರ ದಾನ ನಮಗೆ ಬರ್ತದೆ ಸೊ ಈ ಸಮಾಜದಲ್ಲಿ ಒಳ್ಳೆ ಮನಸ್ಸು ಇದೆ ಅದೇ ನಾನು ಹೇಳಿದ್ದು ನನ್ನ ಕೆಲಸ ಸಮಾಜ ಸೇವೆ ಅಂತಲ್ಲ ಸಮಾಜ ಸೇವೆ ಅಂದರೆ ಅವರಿಗೆ ಸಹಾಯ ಮಾಡುವಂಥದ್ದು ಅದರ ಒಂದು ಸ್ಟೆಪ್ ಮುಂದೆ ಹೋದರೆ ಈ ಸಮಸ್ಯೆಗಳು ಯಾಕೆ ಬರ್ತವೆ ಆ ಬಗ್ಗೆ ಯೋಚನೆ ಮಾಡಬೇಕು ಜನರ ಹತ್ರ ಒಳ್ಳೆ ಮನಸ್ಸಿದೆ ಸಮಾಜದಲ್ಲಿ ಎಲ್ಲರ ಹತ್ರ ಒಳ್ಳೆ ಮನಸ್ಸಿದೆ ಆದರೂ ಯಾಕೆ ಬರ್ತದೆ ಎನ್ನುವಾಗ ನನಗೆ ನನ್ನ ಮನಸ್ಸಿನಲ್ಲಿ ಬಂದದ್ದು ನಮ್ಮ ಆಚರಣೆಗಳು ನಮ್ಮ ಕೆಲವು ಜೀವನ ಪದ್ಧತಿಗಳು
ಇದು ಒಮ್ಮೆ ಬದಲಾದರೆ ಮನಸ್ಥಿತಿ ಜನರದ್ದು ಬದಲಾದರೆ ಕರೆಕ್ಟಾಗಿ ವರ್ಡ್ ಯೂಸ್ ಮಾಡಿದ್ರಿ ಮನಸ್ಥಿತಿ ಅದನ್ನು ಒಮ್ಮೆ ಚೇಂಜ್ ಆದರೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ತನ್ನಿಂತಾನೆ ಸಿಗುತ್ತೆ ಮತ್ತು ಕೆಲವು ಸಿಗುವುದಿಲ್ಲ ಫಾರ್ ಎಕ್ಸಾಂಪಲ್ ರೋಗಗಳು ಬರಬಹುದು ಅಥವಾ ಬೇರೆ ಏನು ಸಮಸ್ಯೆಗಳು ಅದು ಅದಕ್ಕೆ ಪರಿಹಾರ ಇಲ್ಲ ಆದರೂ ಕೂಡ ಒಂದು ಒಬ್ಬರು ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವ ಮುಖಾಂತರ ಅಲ್ಲಿ ಬರುವ ಸಂತೋಷ ಅಲ್ಲಿ ಅವರಿಗೆ ಕೊಡುವ ಸಂತೋಷ ಅಂದರೆ ಅದು ಕಷ್ಟದಲ್ಲಿದ್ದರೂ ಕೂಡ ನನ್ನ ಜೊತೆ ಇದ್ದಾರೆ ಅನ್ನುವ ಒಂದು ಮಾನವೀಯತೆ ಸೊ ಪರಿಹಾರ ಅದು ಕೂಡ ಬರದೇ ಎಲ್ಲನೂ ಎಲ್ಲ ಸಮಸ್ಯೆಗಳನ್ನು ತಡೆಯಲಿಕ್ಕೆ ಆಗಲ್ಲ ಕೆಲವು ಸಮಸ್ಯೆಗಳು ಬರಬಹುದು ಬಂದ ಸಮಸ್ಯೆಗಳಿಗೆ ಪರಿಹಾರ ಇದೆ ಅದನ್ನು ಒಳ್ಳೆ ರೀತಿಯಲ್ಲಿ ಒಂದು ಸಮಾಜದಲ್ಲಿ ಮ್ಯಾನೇಜ್ ಮಾಡಬಹುದು ನಮ್ಮ ಮನಸ್ಥಿತಿಯನ್ನು ನಾವು ಬದಲಾಯಿಸ್ತಾರೆ ಬಹುಶಃ ನಾವು ಹ್ಯೂಮ್ಯಾನಿಟಿ ಈ ತಂಡದ ಸೇವೆಗಳನ್ನ ಲೆಕ್ಕಾಚಾರ ಮಾಡಲಿಕ್ಕೆ ಹೋದ್ರೆ ಆಗ್ಲೇ ಹೇಳಿದೆ ಸಾವಿರಕ್ಕೂ ಮಿಕ್ಕಿದೆ ಅಂತ ಸರ್ ಒಂದಷ್ಟು ಸೇವೆಗಳನ್ನ ನಿಖರವಾಗಿ ಹೇಳೋದಾದ್ರೆ ತುಂಬಾ ಸೇವೆ ಹ್ಯೂಮ್ಯಾನಿಟಿ ಸಂಸ್ಥೆ ವತಿಯಿಂದ ನಡೆದಿದೆ ನಮ್ಮ ದಾನಿಗಳ ಸಹಕಾರದಿಂದ ಸೊ ಕೆಲವೊಂದು ಈ ವಿಚಾರಗಳನ್ನು ಈ ಬುಕ್ಕಲ್ಲಿ ನಾವು ಪ್ರಿಂಟ್ ಮಾಡಿದ್ದೇವೆ ಅನಾಥರ ಅಂತಿಮ ಸಂಸ್ಕಾರಕ್ಕೆ ಸಹಾಯ ಅನಾಥರನ್ನು ಆಶ್ರಮಗಳಿಗೆ ಸೇರಿಸುವಂಥದ್ದು ಮತ್ತು ಬಡತನ ಆರ್ಥಿಕ ಸಂಕಷ್ಟದಲ್ಲಿ ಇರುವವರಿಗೆ ಸಹಾಯಸ್ಥ ಅನಾಥಾಶ್ರಮಗಳಿಗೆ ಬೆಂಬಲಧನ ಸಂಘ ಸಂಸ್ಥೆಗಳಿಗೆ ಬೆಂಬಲಧನ ಏಡ್ಸ್ ಕ್ಯಾನ್ಸರ್ ಮುಂತಾದ ರೋಗಿಗಳಿಗೆ ಹಲವು ರೋಗಿಗಳಿಗೆ ಈಗ ಕಿಡ್ನಿ ಡಯಾಲಿಸಿಸಲ್ಲಿ ಬಳಲುವವರು ತುಂಬ ಜನ ಇದ್ದಾರೆ ಅಂಥವರಿಗೆ ಸಹಾಯಧನ ಮಂಗಳಮುಖಿಯರಿಗೆ ಸಹಾಯಧನ ನಾವು ಮಾಡಿದ್ದೇವೆ ಹಳೆ ಪಾತ್ರೆ ಹಳೆ ವಸ್ತ್ರಗಳು ಅದು ತುಂಬ ದೊಡ್ಡ ಮಟ್ಟದಲ್ಲಿ ಕೊಟ್ಟಿದ್ದೇವೆ ಅಗ್ನಿ ದುರಂತ ಪ್ರಕೃತಿ ವಿಕೋಪಗಳಿಗೆ ನಾವು ಪರಿಹಾರ ಕೊಟ್ಟಿದ್ದೇವೆ ಕೊಳವೆ ಬಾವಿ ಅದನ್ನು ಮಾಡುವ ಬೋರ್ವೆಲ್ ಅದನ್ನೆಲ್ಲ ಮಾಡಿಕೊಡುವ ರೀತಿ ಮತ್ತು ಕೋವಿಡ್ ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಸಹಾಯ ಆಗಿದೆ ಲ್ಯಾಪ್ಟಾಪ್ಗಳನ್ನು ವಿದ್ಯಾರ್ಥಿಗೆ ಕೊಡುವಂಥದ್ದು ರೈತರಿಗೆ ಸಹಾಯ ಮದುವೆಗೆ ಸಹಾಯ ಸಾಮೂಹಿಕ ಮದುವೆಗೆ ಸಹಾಯ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಹೊಸ ಮನೆಗಳು ತುಂಬ ನಾವು ಕಟ್ಟಿಕೊಟ್ಟಿದ್ದೇವೆ ಅದರಲ್ಲಿ ಕೂಡ ಒಂದು ಖಾಲಿ ಒಂದು ತಗಡು ಶೀಟಿನ ಮನೆ ಅಂತಲ್ಲ ಅದು ಒಂದೆರಡು ಇರಬಹುದು ಆರ್ ಸಿ ಸಿ ಮನೆಗಳನ್ನೇ ಹ್ಯುಮ್ಯಾನಿಟಿ ಸಂಸ್ಥೆ ಕಟ್ಟಿಕೊಟ್ಟಿದೆ ಒಂದು ನನ್ನ ಲೆಕ್ಕದ ಪ್ರಕಾರ ಒಂದು 12-15 ಮನೆಗಳಾಗಿವೆ ಅದ ನಂತರ ಹಲವು ಮನೆಗಳು ರಿಪೇರಿಯಾಗಿವೆ ಸೊ ವಿಕಲಚೇತನಕರಿಗೆ ಅವರಿಗೆ ವೀಲ್ ಚೇರ್ ಆಗಲಿ ಅಥವಾ ದೊಡ್ಡ ಮಟ್ಟದಲ್ಲಿ ಸಹಾಯ ನಾವು ಮಾಡಿದ್ದೇವೆ ದ್ವಿಚಕ್ರ ವಾಹನಗಳನ್ನು ಕೊಟ್ಟಿದ್ದೇವೆ ರಿಕ್ಷಾಗಳನ್ನು ಕೊಟ್ಟಿದ್ದೇವೆ ಅಂದರೆ ಅವರೊಂದು ಸ್ವ ಉದ್ಯೋಗ ಮಾಡಲಿ ಅಂತ ಸ್ವ ಉದ್ಯೋಗಕ್ಕೋಸ್ಕರ ನಾವು ಕಬ್ಬಿನ ಜ್ಯೂಸಿನ ಮೆಷಿನ್ಗಳನ್ನು ಕೊಟ್ಟಿದ್ದೇವೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡಿದ್ದೇವೆ ಸರ್ಕಾರಿ ಶಾಲೆಗಳಿಗೆ ನಾವು ಧನ ಸಹಾಯ ಕೊಟ್ಟಿದ್ದೇವೆ ಹಲವು ಜನರ ಬ್ಯಾಂಕ್ ಸಾಲವನ್ನು ನಾವು ತೀರಿಸಿದ್ದೇವೆ ಅಂದರೆ ಅಸಹಾಯಕರಾಗಿ ಕಂಪ್ಲೀಟ್ ಏನು ಮಾಡಲಿಕ್ಕೆ ಸಾಧ್ಯವಾಗದ ಕೆಲವರ ಮನೆಗಳು ಬ್ಯಾಂಕಿಗೆ ಹೋಗುವ ಸಂದರ್ಭ ಅಂಥ ರೀತಿಯಲ್ಲಿ ಸೊ ತುಂಬ ಸೇವೆ ಹ್ಯುಮ್ಯಾನಿಟಿ ಸಂಸ್ಥೆಯಲ್ಲಿ ಬೇರೆ ಬೇರೆ ವಿಧದಲ್ಲಿ ಆಗಿವೆ ಅಬ್ಬಬ್ಬ ಎಷ್ಟೊಂದು ಸೇವೆಗಳನ್ನು ಮಾಡಿದ್ದಾರೆ ಅಂದರೆ ಬಹುಶಃ ನಾನೇ ಅವರಿಗೆ ಹೇಳಬೇಕಾಯಿತು ಅವರಿಗೆ ಅವ್ರು ಮಾಡಿದ ಕೆಲಸಗಳು ನೆನಪಲ್ಲಿರಲಿಲ್ಲ ಸಾಮಾಜಿಕವಾಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ ಆದರೆ ಅವ್ರ ಪ್ರಕಾರ ಏನಂದರೆ ಮಾಡಿರೋ ಸೇವೆಯನ್ನು ನೆನಪಿಟ್ಕೊಳ್ಳೋಕ್ಬಾರ್ದು ಅನ್ನುವಂಥ ಒಂದು ನಿಲುವನ್ನು ಇಟ್ಕೊಂಡಿರುವಂತಹ ಮಹಾನ್ ವ್ಯಕ್ತಿತ್ವ ಅಂತ ನಾವು ಹೇಳ್ಬೋದು ಹಾಗಾಗಿ ಆ ಒಂದು ಬುಕ್ಕಲ್ಲಿ ಏನಿದೆಯೋ ಅದನ್ನು ನೋಡಿಕೊಂಡೆ ಅದನ್ನು ಬಿತ್ತರಿಸಬೇಕಾಯಿತು ಬುಕ್ ಓದ್ತಾ ಇರೋವಾಗ ನನಗೆ ಗಮನಕ್ಕೆ ಬಂದಿರೋದು ಏನಂದರೆ ಈ ಜಾಗ ಈ ಮನೆ ಏನಿದೆ ಇದೆಲ್ಲವೂ ಕೂಡ ಟ್ರಸ್ಟ್ಗೆ ಮುಡಿಪಾಗಿಟ್ಟಿದ್ದೇನೆ ಅದೇ ರೀತಿ ತಾವು ತಮ್ಮ ಮರಣಾನಂತರದ ಜೀವವನ್ನು ಕೂಡ ದೇಹದ ಭಾಗಗಳನ್ನು ಕೂಡ ದಾನವನ್ನಾಗಿ ನೀಡುವಂತಹ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡಿದ್ದೀರಿ ಅಂತ ಏನಿದು ಸರ್ ಪ್ರಜ್ಞಾನವರೇ ನೋಡಿ ಈಗ ನೀವು ಹೇಳಿದ ಪ್ರಕಾರ ಅದು ಸತ್ತ ನಂತರದ್ದು ವಿಷಯ ಆಯಿತು ನಂದೇನು ಜಾಗ ನನ್ನೇನು ಪ್ರಾಪರ್ಟಿ ಇದೆ ಅದು ಸಂಸ್ಥೆಗಂತ ನಾನು ಆಲ್ರೆಡಿ ಅನೌನ್ಸ್ ಮಾಡಿದ್ದೇನೆ ಅದರ ಜೊತೆ ನನ್ನ ದೇಹ ಸತ್ತ ನಂತರ ಏನಿಲ್ಲ ಅದರಲ್ಲಿ ಸೊ ನಶ್ವರ ಅದಕ್ಕೋಸ್ಕರ ಅದಕ್ಕೆ ಏನಾದರೂ ಸ್ಪೆಷಲ್ ವಿಧಿವಿಧಾನಗಳು ಮಾಡಬೇಕಂತ ಕೂಡ ನನಗೆ ಆಸೆ ಇಲ್ಲ ಅಂತ ಬರೆದಿದ್ದೇನೆ ನಾನು ಯಾಕೆ ಅದು ಪಾಯಿಂಟ್ ಬರೆದೆ ಅಂದರೆ ನಾವು ದೇವರ ಮುಂದೆ ಹೋಗುವಾಗ ನಾವು ಮಾಡಿದ ಒಳ್ಳೆಯ ಕೆಲಸಗಳನ್ನು ಕೊಂಡೋಗೋದು ಬಿಟ್ಟರೆ ಬೇರೆ ಏನಿಲ್ಲ ಸೊ ಅದಕ್ಕೋಸ್ಕರ ಈ ನಶ್ವರ ನಾವು ಏನಲ್ಲ ಅಂತ ಸಮಾಜಕ್ಕೆ ತೋರಿಸಲಿಕ್ಕೆ ನನಗೆ ಬೇಕು ಅದಕ್ಕೋಸ್ಕರ ಈ ಎಲ್ಲವನ್ನು ನಾನು ಸಂಸ್ಥೆಗೆ ಬರೆದಿಟ್ಟಿದ್ದೇನೆ ಅದಕ್ಕಿಂತ ಮುಖ್ಯವಾಗಿ ನನ್ನ ಜೀವನವನ್ನು ಈ ಸಂಸ್ಥೆಗೋಸ್ಕರ ಕೊಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ನಾನು ಅದೇ ತುಂಬ ಕೆಲಸಗಳನ್ನು ಮಾಡ್ತಾಯಿದ್ದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದನ್ನೆಲ್ಲ ತ್ಯಾಗ ಮಾಡಿ ಖಾಲಿ ಈ ಸಂಸ್ಥೆಗೋಸ್ಕರನೇ ಜೀವನ ಮುಂದುವರಿಸಬೇಕೆಂಬ ಒಂದು ಆಸೆಯನ್ನು ಇಟ್ಕೊಂಡಿದ್ದೇನೆ ನಮ್ಮ ಹ್ಯುಮ್ಯಾನಿಟಿ ಸಂಸ್ಥೆಯ ಆಫೀಸ್ ಕೂಡ ಆಗ್ತಾ ಇದೆ ಮತ್ತು ನಾಳೆ ಒಂದು ದೊಡ್ಡ ಮಟ್ಟದಲ್ಲಿ ಈ ಸಂಸ್ಥೆ ಬೆಳಿಬೇಕು ಅಂತ ನನಗೊಂದು ಆಸೆ ಇದೆ ಹೀಗೆ ಮಾತನಾಡುವಾಗ ಹೇಳ್ತಾ ಇದ್ರಿ ನನ್ನ ದೇಹವನ್ನು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಆಚರಣೆಗಳ ಮೂಲಕ ಏನು ಮಾಡಬೇಕಾಗಿಲ್ಲ ನನ್ನ ದೇಹವನ್ನು ದಾನ ಮಾಡಿದರೆ ಸಾಕು ಅಂತ ಹಾಗಾದರೆ ನಿಮಗೆ ದೇವರು ಧಾರ್ಮಿಕ ವಿಧಿವಿಧಾನಗಳು ಇದರ ಮೇಲೆ ನಂಬಿಕೆಯೇ ಇಲ್ವಾ ಪ್ರಜ್ಞರವರೇ ನಾನು ಹೇಳಿದ ಮಾತು ನನ್ನ ನಾನು ಸತ್ತ ನಂತರ ನನ್ನ ದೇಹಕ್ಕೆ
ಧಾರ್ಮಿಕ ವಿಧಿವಿಧಾನಗಳು ಮಾಡುವ ಅಗತ್ಯವಿಲ್ಲ ಅಂತ ನಾನು ಹೇಳಿದೆ. ಅದು ಮಾಡಬಾರ್ದಂತ ನಾನು ಹೇಳಲಿಕ್ಕೆ ಹೋಗಲ್ಲ, ಕಾಂಟ್ರವರ್ಸಿ ಆಗ್ತದೆ. ಅದಕ್ಕೋಸ್ಕರ ನಾನು ಹೇಳಿದ್ದ ಮಾತನ್ನು ನೀವು ಕೇಳಿದರೆ ಮಾಡುವ ಅಗತ್ಯಗಳಿಲ್ಲ. ಯಾಕೆಂದರೆ ನಾನು ಅದರಲ್ಲಿ ಒಂದು ಆನ್ಸರ್ ಕೊಟ್ಟೆ ನಿಮಗೆ, ನಾವು ಏನು ನಾವು ಎಂಥ ಒಳ್ಳೆ ಕೆಲಸ ಮಾಡಿದೆ ಅದನ್ನು ದೇವರ ಮುಂದೆ ಕೊಂಡೋಗುವಂಥದ್ದು. ದೇವರನ್ನು ನಂಬ್ತೇನೆ, ನಾನು ತುಂಬ ನಂಬ್ತೇನೆ, ತುಂಬ ನಂಬ್ತೇನೆ, ಅದಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಆದರೆ ಎಲ್ಲರೂ ಹೇಗೆ ದೇವರನ್ನು ನೋಡ್ತಾರೆ ಆ ರೀತಿಯಲ್ಲಿ ನಾನು ದೇವರನ್ನು ನೋಡಲ್ಲ. ಹಾಗಾದರೆ ನೀವು ನೋಡೋ ದೇವರು ಯಾವ ರೀತಿ ಇದ್ದಾರೆ ನೋಡಿ. ದೇವರ ಕಾನ್ಸೆಪ್ಟ್, ನಾವು ಯಾರು ಸ್ವರ್ಗಕ್ಕೆ ಹೋಗಿ ದೇವರನ್ನು ನೋಡಿ ಇಲ್ಲಿ ಬಂದು ದೇವರು ಹೀಗಿದ್ದಾರೆ ಅದಕ್ಕೋಸ್ಕರ ನೀನು ಈ ವಿಧಾನ ಮಾಡು, ಅದಕ್ಕೋಸ್ಕರ ನೀನು ಆ ವಿಧಾನ ಮಾಡು ಅಂತ ಯಾರು ಹೇಳುವಾಗಿಲ್ಲ. ಯಾರು ನೋಡಿದ್ದಾರ? ಯಾನ ನೋಡಿದ್ರು ಅವರು ಅವರವರ ವಿಷಯದಲ್ಲಿ ಮಾಡಿಬಿಡ್ತಾರೆ. ಯಾರ ಒಬ್ಬರು ಮಾಡಿದ ಆಚಾರ ವಿಚಾರಗಳನ್ನು ನಾವು ಅದನ್ನು ರಿಪೀಟ್ ಮಾಡ್ತಾ ಇದ್ದೇವೆ. ಅದು ಯಾವಗೋಸ್ಕರ ಆದದ್ದು ಅಂತ ಕೂಡ ಕೆಲವರಿಗೆ ಈಗ ಗೊತ್ತಿಲ್ಲ. ಅದರ ಹಿಂದೆ ಎಷ್ಟೋ ಹಣ ವೇಸ್ಟ್ ಆಗ್ತಾ ಇದೆ, ಅದರ ಹಿಂದೆ ಎಷ್ಟೋ ಟೈಮ್ ವೇಸ್ಟ್ ಆಗ್ತಾ ಇದೆ. ಸೊ ಅದೆಲ್ಲ ನನಗೆ ನನ್ನ ಜೀವನದಲ್ಲಿ ಮಾಡಲಿಕ್ಕೆ ಬೇಡ. ಮತ್ತು ನನ್ನ ಜೀವನ ಯಾರಿಗೆ ಇಷ್ಟ ಆಗ್ತದೆ ಅವರು ನನ್ನನ್ನು ಫಾಲೋ ಮಾಡಿದ್ರೆ ನನಗೆ ಖುಷಿ. ಎಲ್ಲರೂ ಮಾಡ್ತಾರೆ ಮತ್ತು ನಾನು ಮಾಡೋದು ಸರಿ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಫಾರ್ ಎಕ್ಸಾಂಪಲ್, ಹ್ಯುಮ್ಯಾನಿಟಿ ಸಂಸ್ಥೆ ಆರಂಭ ಮಾಡುವಾಗ 2017 May 17 ನಾವು ಅದರ ಅದು ರಿಜಿಸ್ಟ್ರೇಷನ್ ಆದದ್ದು ಸ್ಟಾರ್ಟ್ ಮಾಡಿದ್ದು ದಿನ. ಆ ದಿವಸ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮಾಡಲಿಲ್ಲ. ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡದೆ ಆ ಸಂಸ್ಥೆಯನ್ನು ನಾನು ಆರಂಭಿಸಿದ್ದೆ. ನನಗೆ ಅದನ್ನು ಮಾಡಬೇಕಿತ್ತು, ಈ ಇವತ್ತಿನ ಜನಾಂಗಕ್ಕೆ ತೋರಿಸಬೇಕಿತ್ತು. ಒಳ್ಳೆಯ ದಿನ ನೋಡಿ ಮತ್ತೆ ನಾವು ಮಾಡಿದ್ದಲ್ಲ, ಒಳ್ಳೆಯ ಮನದಿಂದ ಮಾಡಿದ್ದಂತ. ಒಳ್ಳೆಯ ದಿನ ನೋಡಬೇಕಾಗಿಲ್ಲ, ಒಳ್ಳೆಯ ಮನದಿಂದ ಮಾಡಿದರೆ ಅದು ಸಕ್ಸಸ್ ಆಗ್ತದೆ. 5 ವರ್ಷ ಮಾಡಿ ತೋರಿಸಿದ್ದೇವೆ, ಸಕ್ಸಸ್ ಆಗಿದೆ. ಎಷ್ಟೋ ಜನರಿಗೆ ನಾವು ಸಹಾಯ ಮಾಡಿದ್ದೇವೆ. ಅದರ ಜೊತೆ ಯಾವುದೇ ಧಾರ್ಮಿಕ ವಿಧಿವಿಧಾನ ಅಲ್ಲಿ ನಾನು ಮಾಡಲಿಲ್ಲ. ಯಾಕೆ ಅಂದರೆ ಯಾವುದಾದರೆ ಒಂದು ಧಾರ್ಮಿಕ ವಿಧಿವಿಧಾನ ಮಾಡಬೇಕಾದಿತ್ತು ನಾನು, ಆಯಿತಾ? ಇಲ್ಲದಿದ್ದರೆ ಎಲ್ಲ ಧಾರ್ಮಿಕ ವಿಧಾನಗಳನ್ನಲ್ಲಿ ಒಂದಾದ ನಂತರ ಒಂದು ಮಾಡಬೇಕಾಯಿತು. ಅದರ ಅಗತ್ಯನೇ ಇಲ್ಲ ಅಂತ ನನಗೆ ಅನಿಸಿತ್ತು. ಯಾವುದೂ ಮಾಡೋದು ಬೇಡ, ಯಾರಿಗೂ ಇದು ಬೇಡ. ಯಾಕಂದರೆ ಈ ಸಂಸ್ಥೆ ಸಮಾಜದ ಸಂಸ್ಥೆ. ನಮ್ಮ ಸಂಸ್ಥೆಯೊಳಗೆ ಬಂದರೆ ಯಾವುದೇ ರಾಜಕೀಯ ಮುಖಂಡರ, ಮೇ ಬಿ ಅವರು ಫೇಮಸ್ ಇದ್ದವರು ಇರ್ಬೋದು ಅಥವಾ ತುಂಬ ತ್ಯಾಗ ಮಾಡಿದವರು ಇರ್ಬೋದು, ಯಾರು ಅಥವಾ ಯಾರಾದರೂ ಸ್ವಾತಂತ್ರ್ಯ ಹೋರಾಟಗಾರರು ಆಗಿರ್ಬೋದು, ಯಾರಾಗಬಿರ್ದು ಒಂದು ಮುಖಂಡರು, ಯಾರ ಫೋಟೋ ನಿಮಗೆ ನೋಡಲಿಕ್ಕೆ ಸಿಗಲ್ಲ? ಯಾಕೆ ಇಡಲಿಲ್ಲ ಎನ್ನುವ ಪ್ರಶ್ನೆಗೆ ಆನ್ಸರ್ ಏನಂದರೆ, ಅವರ ಫೋಟೋ ನೋಡಿ ನೀವು ಏನು ಮಾಡ್ತೀರಿ ಸ್ವಾಮಿ, ಅವರ ಹಾಗೆ ಆಗಲಿಕ್ಕೆ ನೀವು ಪ್ರಯತ್ನ ಮಾಡಿ, ನಿಮ್ಮ ಫೋಟೋ ನೀಡುವ, ಆಯಿತಾ? ಯಾರಾದರೂ ನನ್ನ ಹತ್ರ ಕ್ವೆಶನ್ ಕೇಳಿದರೆ ಅವರದ್ದು ಫೋಟೋ ಬೇಡ, ಅವರು ಅಚೀವ್ ಮಾಡಿದ್ದಾರೆ ತುಂಬ, ಎಲ್ಲ ಕಡೆ ಫೋಟೋ ನೋಡಲಿಕ್ಕೆ ಸಿಗ್ತದೆ. ನೀವು ಏನಾದರೂ ಅವರನ್ನು ಹಿಂಬಾಲಿಸಿ ಏನು ಪ್ರಯತ್ನ ಮಾಡಿ ನಾಳೆ ನಿಮ್ಮ ಫೋಟೋನ ಬೇಕಾದ್ರೆ ನಾನು ಇಡ್ತೇನೆ, ಆಯಿತಾ? ದೇವರ ಫೋಟೋ ಯಾಕೆ ಇಡಲಿಲ್ಲ ಅಂದರೆ ಅದಕ್ಕೋಸ್ಕರನೇ. ದೇವರು ಅಂದರೆ ನನ್ನ ಕಾನ್ಸೆಪ್ಟ್ ಬೇರೆನೆ. ಈ ಪ್ರಕೃತಿ ನೋಡುವಾಗಲೇ ನಮಗೆ ತಿಳಿತದೆ ಇದೊಂದು ಶಕ್ತಿ ಈ ಪ್ರಕೃತಿಯಲ್ಲಿ ಅಡಗಿದೆ. ಸೊ ಆ ಶಕ್ತಿಯಿಂದ ನಾವೆಲ್ಲ ಇದ್ದೇವೆ, ನಮ್ಮನ್ನು ಚಲಿಸುವ ಒಬ್ಬ ಇದ್ದಾನೆ, ಅವ ನಮ್ಮ ಎಲ್ಲ ಕೆಲಸಗಳನ್ನು ನೋಡ್ತಾನೆ. ಸೊ ಈ ಪ್ರಪಂಚದಲ್ಲಿ ಬದುಕುವಾಗ ನಾನು ಹೇಳಿದೆ, ಒಳ್ಳೆ ಕೆಲಸ ಒಳ್ಳೆಯ ರೀತಿಗಳನ್ನು ಕೂಡ ನೋಡಿ ಕಲಿತೇವೆ, ಕೆಟ್ಟದನ್ನು ಕೂಡ ನೋಡಿ ಕಲಿತೇವೆ. ಸೊ ಅದು ಒಂದು ಫೈಟಿಂಗ್, ಅದೊಂದು ಯುದ್ಧ ನಮ್ಮ ಒಳಗೆ ನಡೀತಾ ಇದೆ. ಅದರಿಂದ ನಾವು ಜಯಿಸಿ ನಾವು ಒಳ್ಳೆ ಮಾಡಿ ಬದುಕಲಿಕ್ಕೆ ಪ್ರಯತ್ನ ಮಾಡೋದು. ಒಳ್ಳೆ ಮಾಡಿ ಬದುಕಲಿಕ್ಕೆ ಆಗೋದಿಲ್ಲ, ಅದು ಕಷ್ಟದ ಕೆಲಸ, ಅದು ಖಂಡಿತ ಕಷ್ಟದ ಕೆಲಸ. ನಾವು ಒಳ್ಳೆಯ ರೀತಿ ಬದುಕ್ತೇವೆ ಅಂತ ಯಾರಾದರೂ ಹೇಳಿದರೆ ಅದು ನಂಬಲಿಕ್ಕೆ ಸ್ವಲ್ಪ ಕಷ್ಟ. ಅದ್ರ ಪ್ರಯತ್ನ ನಿರಂತರ ನಮ್ಮ ಒಟ್ಟಿಗೆ ಇದ್ದರೆ ಅದಕ್ಕೆ ರಿಸಲ್ಟ್ ಖಂಡಿತ ಸಿಗ್ತದೆ ಅಂತ ನಾನು ಎನಿಸ್ತೇನೆ. ನನ್ನ ಜೀವನದಲ್ಲಿ ನಾನು ಪ್ರಯತ್ನವನ್ನು ಮಾಡಿದ್ದೇನೆ. ಅದರ ಜೊತೆ ಈ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವುದು, ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುವಂಥದ್ದು ಅಥವಾ ಸಂಘರ್ಷ, ಮತ್ತು ಮೇಲು ಕೀಳುವ ನೋಡುವಂಥದ್ದು, ಮತ್ತು ಯಾವುದೇ ರೀತಿಯದ್ದು ಇರಲಿ, ಈ ಸಾಮಾಜಿಕವಾಗಿ ಅಥವಾ ಧಾರ್ಮಿಕವಾಗಿ ಅಥವಾ ರಾಜಕೀಯವಾಗಿ. ಸೊ ಅದನ್ನೆಲ್ಲ ಬಿಟ್ಟು ಬೇರೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ರೆ ಎಷ್ಟು ನಮ್ಮ ಸಮಯ ಉಳಿತದೆ, ಹಣ ಉಳಿತದೆ. ಅದನ್ನೆಲ್ಲ ನಾವು ಒಳ್ಳೆಯ ಕೆಲಸಗಳಿಗೆ ಉಪಯೋಗ ಮಾಡಿದರೆ ಈ ಸಮಾಜದ ಒಂದು ಚಿತ್ರಣವೇ ಬೇರೆ ಆಗ್ತದೆ. ಅದು ಕೂಡ ನಮ್ಮ ಈ ಭಾರತ ದೇಶದಲ್ಲಿ ಸಂಪತ್ತು ತುಂಬ ಇದೆ, ಇಲ್ಲಿಯ ಟ್ಯಾಲೆಂಟ್ಸ್ಗಳು ತುಂಬ ಇದೆ. ಸೊ ಆ ಜನರಿಗೆ ಒಂದು ಇನ್ಸ್ಪಿರೇಷನ್ ಆದರೆ, ಯಾವುದೇ ಧಾರ್ಮಿಕ ಸಂಗತಿಗೆ ನಾನು ವಿರೋಧ ಅಲ್ಲ, ಅದೇ ನಾನು ಹೇಳಿದೆ ಮಾಡುವ ಅಗತ್ಯ ನನಗಿಲ್ಲ ಅಂತ ಹೇಳಿದೆ ಅಷ್ಟೇ. ಯಾಕಂದರೆ ಯಾವುದು ಧಾರ್ಮಿಕ ಆಚರಣೆ ಮಾಡಿದರೆ ತಪ್ಪಲ್ಲ, ಯಾವುದು ಹಬ್ಬದ ಆಚರಣೆ ಮಾಡಿದರೆ ತಪ್ಪಲ್ಲ, ಅದು ಒಳ್ಳೆ ವಿಷಯ. ಅವರವರ ಸಂಸ್ಕೃತಿ ಅವರವರ ಧಾರ್ಮಿಕ ವಿಚಾರವಾಗಿ ಮಾಡ್ತೇವೆ, ಒಳ್ಳೆಯದೆ. ಆದರೆ ಅದನ್ನು ಮಾಡಿ ಸುಮ್ಮನೆ ಕೂತ್ಕೊಂಡ್ರೆ, ಅದರ ಸಾರ ನಿಮಗೆ ತಿಳಿಯದೆ ಹೋದರೆ, ಅದರಿಂದ ಏನೂ ಪ್ರಯೋಜನ ಬೀಳದಿದ್ದರೆ ಏನು ಪ್ರಯೋಜನ? ಅದಕ್ಕಿಂತ ನೀವು ಆಚರಣೆಯೇ ಮಾಡಬೇಡಿ, ಬೇರೆ ವಿಧದಲ್ಲಿ ಮಾಡಿ, ಅದು ಒಳ್ಳೆಯದು, ಅದು ನಿಮಗೆ ತೃಪ್ತಿ ಕೊಡ್ತದೆ. ನಾವು ಗಾದೆಗಳನ್ನು ಮಾಡಿಬಿಟ್ಟಿದ್ದೇವೆ, ಪರರ ಸೇವೆಯೇ ಪರಮಾತ್ಮನ ಸೇವೆ, ಹೇಳಲಿಕ್ಕೆ ಸುಲಭ, ಮಾಡುವುದು ಯಾರು? ನಮಗೆ ನಾವು ಪರರ ಸೇವೆ ಮಾಡೋದಕ್ಕಿಂತ ನಾವು ಪರಮಾತ್ಮನ ಸೇವೆಯೇ ಮಾಡ್ತೇವೆ. ಪರರ ಸೇವೆಯೇ ಪರಮಾತ್ಮನ ಸೇವೆ,
ಆಯ್ತಾ. ಇಲ್ಲಿ ನಾವು ಪರರನ್ನು ಬಿಡ್ತೇವೆ, ಡೈರೆಕ್ಟ್ ಆಗಿ ಪರಮಾತ್ಮನ ಸೇವೆ ಮಾಡ್ತೇವೆ, ಅದು ಉಲ್ಟಾ ಆಯ್ತಲ್ಲ. ಕಾಯಕವೇ ಕೈಲಾಸ, ಆಯ್ತಾ. ಕೆಲಸ ಮಾಡುವುದೇ ನೀವು ಕೈಲಾಸ ಆದರೆ ಮತ್ತೆ ಬೇರೆ ಸಂಗತಿಗಳಿಗೆ ಯಾಕೆ ಅಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ತೀರಿ? ಈಗ ಒಬ್ಬರು ಕ್ರಿಶ್ಚಿಯನ್ ಇದ್ದಾರೆ, ಒಬ್ಬರು ಮುಸ್ಲಿಂ ಇದ್ದಾರೆ, ಒಬ್ಬರು ಹಿಂದೂ ಇದ್ದಾರೆ. ಕ್ರಿಶ್ಚಿಯನ್ ಎಣಿಸುವರು ನಮ್ಮ ಧರ್ಮ ಒಳ್ಳೆಯದು, ಹಿಂದೂ ಎಣಿಸುವರು ನಮ್ಮ ಧರ್ಮ ಒಬ್ಬಳು, ಮುಸ್ಲಿಂ ಎಣಿಸುವರು ಅವರ ಧರ್ಮ ಒಳ್ಳೆಯದು. ಕ್ರಿಶ್ಚಿಯನ್ರವ್ರಿಗೆ ಆಸೆ ಇರ್ಬೋದು ಇಡೀ ಪ್ರಪಂಚ ಕ್ರಿಶ್ಚಿಯನ್ ಆಗಬೇಕಂತ, ಹಿಂದೂಗಳಿಗೆ ಆಸೆ ಇರ್ಬೋದು ಎಲ್ಲಿ ಇಡೀ ಪ್ರಪಂಚ ಹಿಂದೂ ಆಗಬೇಕಂತ, ಮುಸ್ಲಿಮರವರಿಗೆ ಆಸೆ ಇರ್ಬೋದು. ಯಾವುದು ಎಣಿಸುವ ಒಬ್ಬ ಕ್ರಿಶ್ಚಿಯನ್ನವರು ಎಣಿಸ್ತಾರೆ ಕ್ರಿಶ್ಚಿಯನ್ ಆಗಬೇಕು, ಎಲ್ಲ ಕ್ರಿಶ್ಚಿಯನ್ ಆಯ್ತು ಅಂತ ಎಣಿಸುವ ಅವರ ಆಸೆ, ಎಲ್ಲ ಇಡೀ ಪ್ರಪಂಚ ಕ್ರಿಶ್ಚಿಯನೇ ಆಯಿತು ಇಡೀ ಪ್ರಪಂಚ. ಓಕೆ, ಅಲ್ಲಿಗೆ ನಿಮ್ಮ ಅಚೀವ್ಮೆಂಟ್ ಆಯ್ತಾ? ಅದರ ನಂತರ ಪುನಃ ಶುರು ಆಗ್ತದೆ. ಒಬ್ಬರನ್ನು ನೋಡುವಾಗ ಅದೇ ಜಾತಿ ಅವನಿಗೆ, ಅದೇ ಜಾತಿಯವನ್ನು ನೋಡಲಿಕ್ಕೆ ಆಗುವುದಿಲ್ಲ, ಅಲ್ಲಿ ಮತ್ಸರ ಶುರು ಆಗ್ತದೆ, ಅಲ್ಲಿ ಜಗಳಗಳು ಶುರು ಆಗ್ತವೆ. ಪುನಃ ಯಾರು ಏನು ಮಾಡ್ತೀರಿ? ಒಂದು ಆಯಿತು ನಿಮಗೆ, ಇಡೀ ಜಗತ್ತನ್ನು ನೀವು ಒಂದು ಧರ್ಮವನ್ನು ಮಾಡಿ ಬಿಟ್ರಿ, ಹಾಂ, ಅದರ ನಂತರ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಅದಕ್ಕಿಂತ ಡಬಲ್ ಪ್ರಾಬ್ಲಮ್ ಶುರು ಆಗ್ತದೆ. ಅದನ್ನು ಬಿಟ್ಟು ನಿಜವಾದ ಸಮಸ್ಯೆಗಳು ಏನಿದೆ ಸಮಾಜದಲ್ಲಿ, ಯಾಕೆ ಬಡತನ ಇದೆ, ಯಾಕೆ ಈ ರೋಗಗಳಿವೆ, ಏನು ಮಾಡ್ಬೋದು, ಅದು ಕೆಲಸ ಇಲ್ಲದೆ ಸಾಯುವವರು ಸರಿಯಾಗಿ ಯುವ ಜನರಿಗೆ ಎಜುಕೇಷನ್ ಅದನ್ನು ಕೆಲಸ ಸಿಗದೆ ಒದ್ದಾಡ್ತಾ ಇದ್ದಾರೆ, ಅವರಿಗೆ ಏನು ಮಾಡ್ಬೋದು, ಆ ವಿಷಯಗಳ ಬಗ್ಗೆ ಗಮನ ಕೊಡೋದು ಬಿಟ್ಟು ನಾವು ಬೇಡಾದ ಸಂಗತಿಗಳಿಗೆ ಗಮನ ಕೊಟ್ಟರೆ ಏನು ಸಾಧನೆ ಮಾಡಿದಾಗೆ ಆಗ್ತದೆ? ಸೊ ಈ ಬಗ್ಗೆ ಮಾತನಾಡಿ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಂದೊಂದು ಲೈಫನ್ನೇ ಏಮ್ ಅದೇ, ಏನಾದರೂ ನಾವು ಮಾಡಿ ತೋರಿಸುವ, ಅದನ್ನು ನೋಡಿ ಕಲೀಲಿ ಜನ, ಅದು ಎಷ್ಟು ಸಕ್ಸಸ್ ಆಗ್ತದೆ ಅದು ನಮಗೆ ಬೇಡ, ಯಾಕೆಂದರೆ ನಾವು ಅದನ್ನು ಪ್ರಯತ್ನ ಮಾಡಿದ್ದೇವೆ ನೋಡಿ, ಅದೇ ಒಂದು ಸಕ್ಸಸ್ ಅಂತ ನಾನು ಎಣಿಸ್ತೇನೆ. ಮುಂದೆ ಹ್ಯುಮ್ಯಾನಿಟಿ ಟ್ರಸ್ಟ್ನ ಪ್ಲಾನ್ಗಳು ಏನಿದೆ, ಹೊಸ ಪ್ರಾಜೆಕ್ಟ್ಗಳ ಪ್ಲಾನ್ ಹೇಗಿದೆ? ಹ್ಯುಮ್ಯಾನಿಟಿ ಸಂಸ್ಥೆ ಈ ಒಂದು ಕಾನ್ಸೆಪ್ಟ್ನ ಮೇಲೇ ಮುಂದೆ ಹೋಗುತ್ತೆ. ಅದೇ, ಇಲ್ಲಿ ಜಾತಿ ಧರ್ಮ ಅಂತ ಭೇದ ಭಾವ ಇಲ್ಲ. ನನ್ನ ಆಸೆ ಏನಂದರೆ ಇಲ್ಲಿ ಎಲ್ಲರಿಗೂ ಭೇದ ಭಾವ ನೋಡದೆ ಇಲ್ಲಿಂದ ಹೆಲ್ಪ್ ಸಿಗಬೇಕು, ಅದೇ ರೀತಿ ಎಲ್ಲರೂ ಇಲ್ಲಿ ಹೆಲ್ಪ್ ಕೊಡಬೇಕು, ಇದ್ದವರು ಇಲ್ಲಿ ಕೊಡಬೇಕು, ಅದನ್ನು ಇಲ್ಲದವರಿಗೆ ನಾವು ಹಂಚಬೇಕು. ಅದೊಂದು ಸಿಸ್ಟಮ್ಯಾಟಿಕ್ ಆಗಿ ಹೋಗಬೇಕು, ವ್ಯವಸ್ಥಿತ ರೀತಿಯಲ್ಲಿ ಹೋಗಬೇಕು, ಮತ್ತು ಈ ಸಂಸ್ಥೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಒಂದು ಅದು. ಎರಡನೇದಾಗಿ ಎಲ್ಲ ಜಾತಿ ಧರ್ಮ ಭೇದ ಭಾವಗಳನ್ನು ಬಿಟ್ಟು ಒಂದು ನಾವು ಹತ್ತಿರ ಬರಬೇಕು. ಫಾರ್ ಎಕ್ಸಾಂಪಲ್, ಒಂದು ವಿಷಯ ಹೇಳೋದಾದರೆ, ಈಗ ನನ್ನ ಜಾತಿಯವರು ಒಂದು ಕಡೆ ಸೇರಿ ಪ್ರೇಯರ್ ಮಾಡ್ತಾರೆ, ನಿಮ್ಮ ಜಾತಿಯವರು ಇನ್ನೊಂದು ಕಡೆ ಪ್ರೇಯರ್ ಮಾಡ್ತಾರೆ, ಅವರ ಜಾತಿಯವರು ಇನ್ನೊಂದು ಕಡೆ ಸೇರಿ ಪ್ರೇಯರ್ ಮಾಡ್ತಾರೆ, ಅದು ಮಾಡಿ ಒಳ್ಳೆಯದೇ. ನಮ್ಮ ನಮ್ಮ ಮನೆಗಳಲ್ಲಿ ನಾವು ಮಾಡ್ತೇವೆ, ನಮ್ಮ ನಮ್ಮ ಆಚರಣೆಗಳು. ಭಾರತ ದೇಶದಲ್ಲಿ ಒಳ್ಳೊಳ್ಳೆ ಆಚರಣೆಗಳಿವೆ, ಬೇರೆ ಬೇರೆ ಹಬ್ಬಗಳು, ಅದೊಂದು ಸೆಲೆಬ್ರೇಷನ್ ಒಂದು ತುಂಬ ಒಳ್ಳೆಯದಿದೆ, ವಿವಿಧ ಒಂದು ಸಂಸ್ಕೃತಿಗಳಿವೆ, ಏಕತೆ ಇದೆ. ಅದು ಉಳಿಸ್ಬೇಕು ನಾವು, ಅದೆಲ್ಲವನ್ನು ಉಳಿಸ್ಬೇಕು. ಅದರ ಜೊತೆ ಅಟ್ಲೀಸ್ಟ್ ಒಮ್ಮೆ ಆದರೂ ನಾವು ಒಟ್ಟಿಗೆ ಸೇರಿ ಅದನ್ನು ಮಾಡಬೇಕು. ಈಗ ಇಂಡಿಪೆಂಡೆನ್ಸ್ ಡೇ, ಭಾರತ ಸ್ವಾತಂತ್ರ್ಯ ದಿನಾಚರಣೆ, ಇಂಡಿಪೆಂಡೆನ್ಸ್ ಡೇ, ಅದನ್ನೆಲ್ಲ ನಾವು ಒಟ್ಟಿ ಸೇರಿ ಮಾಡ್ತೇವೆ. ಅದರ ಹಾಗೆಯೇ ಒಂದು ನಾವು ಬೇರೆ ವಿಷಯಕ್ಕೆ ಕೂಡ ಒಂದು ಒಟ್ಟಿಗೆ ಸೇರುವಂಥದ್ದು ಆ ಕಾನ್ಸೆಪ್ಟ್. ಅಂದರೆ ನಮ್ಮ ಯುವ ಜನರಲ್ಲಿ ಈ ಒಳ್ಳೆಯ ಭಾವನೆಗಳನ್ನು ಅವರ ಇದನ್ನು ಮನದಲ್ಲಿ ಹಾಕಿ, ಒಳ್ಳೆಯ ಭಾವನೆಗಳು ಮನದಲ್ಲಿ ಬಂದರೆ ಒಳ್ಳೆ ಸಂಗತಿಗಳು ಆಟೋಮೆಟಿಕಲಿ ಆಗ್ತದೆ, ಅವರಿಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಕೂಡ ಒಂದು ಹುಮ್ಮನಸ್ಸು ಬರ್ತದೆ. ಸೊ ಎಲ್ಲವೂ ಆಟೋಮೆಟಿಕಲಿ ಒಳ್ಳೆಯದಾಗ್ತಾನೆ ಹೋಗ್ತದೆ. ನಾನು ಆಗಲೇ ಹೇಳಿದಾಗೆ ಏನು ಒಳ್ಳೆಯದಾಗಲಿಲ್ಲ ಅಂತ ಎಣಿಸುವ ಪ್ರಾಬ್ಲಮ್ ಬಂದರೂ ಕೂಡ ಅದನ್ನು ಸಾಲ್ವ್ ಮಾಡಲಿಕ್ಕೆ ಒಬ್ಬರು ಇನ್ನೊಬ್ಬರಿಗೆ ಇದ್ದಾರೆ ಎಂಬ ಧೈರ್ಯ ಸಿಗ್ತದೆ. ಈ ಭೂಲೋಕದಲ್ಲಿ ಒಂಟಿತನ ತುಂಬ ಇದೆ, ಮತ್ತು ಸಮಸ್ಯೆಗಳು ಕಾಣುವುದಕ್ಕಿಂತ ಕಾಣದ ಸಮಸ್ಯೆಗಳು ಹಲವಿದೆ. ಅದಕ್ಕೆಲ್ಲ ಸೊಲ್ಯೂಷನ್ ಮಾಡಬೇಕಾದ್ರೆ ನಮ್ಮ ಮನಸ್ಥಿತಿಯನ್ನು ನಾವು ಬದಲಾಯಿಸಲೇಬೇಕು, ಇಲ್ಲಾದರೆ ಇದಕ್ಕೆ ಯಾವುದೇ ಸೊಲ್ಯೂಷನ್ ಇಲ್ಲ. ಯಾರು ಏನು ಹೆಚ್ಚು ಮಾಡಿದರೂ ಕೂಡ ಅಷ್ಟಕ್ಕೆ ಅಷ್ಟೇ. ಸಾಕಷ್ಟು ಯೋಚನೆಗಳು ಇವರ ತಲೆಯಲ್ಲಿದೆ. ಫೈನಲ್ ಆಗಿ ತಮ್ಮ ಒಂದು ಸಾಮಾಜಿಕವಾಗಿ ಆಗಿರ್ಬೋದು, ಯುವಕರಿಗೆ ಆಗಿರ್ಬೋದು, ಒಂದಷ್ಟು ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ರಿ. ಈ ಟೈಮಲ್ಲಿ ನನ್ನ ಜೊತೆ ನಾನು ಇಂಥವ್ರನ್ನ ನೆನಪಿಸ್ಕೊಳ್ಬೇಕು, ಇಂಥವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ರೆ ಯಾರ ನೆನಪಿಸ್ಕೊಳ್ತೀರಾ ಸರ್? ನನಗೆ ಇನ್ಸ್ಪಿರೇಷನ್ ಯಾರು ಅಂತ ಕೇಳುದ? ಎಲ್ಲರೂ ಇನ್ಸ್ಪಿರೇಷನ್. ನಿಜವಾಗಿ ನನಗೆ ಯಾರು ಒಬ್ಬರಂತ ಇಲ್ಲ, ಹಲವು ಮಂದಿಯಿಂದ ಇನ್ಸ್ಪಿರೇಷನ್ ತಗೊಳ್ತಾ ಇರ್ತೇನೆ. ಪ್ರತಿ ದಿನ ನಾನು ಒಬ್ಬರಿಂದ ಇನ್ನೊಬ್ಬರಿಂದ ಕಲಿತಾ ಇರ್ತೇನೆ. ಅದು ದೊಡ್ಡ ವ್ಯಕ್ತಿಗಳೇ ಆಗಬೇಕಾಗಿಲ್ಲ, ಸಾಧನೆ ಮಾಡಿದವರಿಂದನೇ ನಾನು ಕಲಿಬೇಕಾಗಿಲ್ಲ, ಒಂದು ಚಿಕ್ಕ ವ್ಯಕ್ತಿಯಿಂದ ಕೂಡ ನನಗೆ ದಿನದಿಂದ ದಿನಕ್ಕೆ ಕಲಿಬಹುದು. ಅವರೆಲ್ಲರೂ ನಮಗೆ ಇನ್ಸ್ಪಿರೇಷನ್. ಸೊ ನಮ್ಮದು ಕೂಡ ಹಾಗೆ, ನಮ್ಮಿಂದ ಹೇಗೆ ಇನ್ಸ್ಪೈರ್ ಆಗ್ತಾರೆ ಹಾಗೆ ನಾವು ಇನ್ಸ್ಪೈರ್ ಆಗಬೇಕು. ಯಾಕಂದರೆ ನಾವು ಸಂಪೂರ್ಣ ಅಲ್ಲ, ಒಬ್ಬ ವ್ಯಕ್ತಿ ನಮ್ಮಲ್ಲಿ ವೀಕ್ನೆಸ್ಗಳು ಇದ್ದು ನಾವು ಪ್ರತಿದಿನ ಬದುಕ್ತೇವೆ. ಮತ್ತೊಂದು ಕಾನ್ಸೆಪ್ಟ್ ನಾನು ನಿಮಗೆ ಹೇಳ್ತೇನೆ, ಯಾರು ಮನುಷ್ಯರು ಕೆಟ್ಟವರಲ್ಲ. ಈ ಗಳಿಗೆಯಲ್ಲಿ ನಾನು ಒಳ್ಳೆಯವನಿರ್ಬೋದು, ಸ್ವಲ್ಪ ನಂತರದ ಗಳಿಗೆಯಲ್ಲಿ ನಾನು ಕೆಟ್ಟವನಾಗ್ಬೋದು, ಪುನಃ ಒಂದು ಗಳಿಗೆಯಲ್ಲಿ ಪುನಃ ಒಳ್ಳೆಯವನಾಗ್ಬೋದು. ಸೊ ಆ ಗಳಿಗೆಗಳು ಪಾಸ್ ಆಗುವಾಗ ನಾನು ಏನು ಮಾಡ್ತೇನೆ ಅದು ಪ್ರಮುಖವಾದದ್ದು. ಸೊ ಅದೇ ಕಾನ್ಸೆಪ್ಟ್,
ಇನ್ಸ್ಪಿರೇಷನ್ ನಿಮಗೆ ತಗೊಳ್ಳಿಕ್ಕಿದ್ರೆ ಇಂಥವರದ್ದೇ ಇನ್ಸ್ಪಿರೇಷನ್ ತಗೊಳ್ಬೇಕಾಗಿಲ್ಲ, ಎಲ್ಲರಿಂದ ಕೂಡ ಇನ್ಸ್ಪಿರೇಷನ್ ತಗೊಳ್ಳಿ. ಅದು ಅದೇ ಒಂದು ಸಂದೇಶ ಕೂಡ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಾನು ನನ್ನ ಲೈಫಲ್ಲಿ ಮಾಡಿದ್ದು ಅದೇ, ಇಂಥದ್ದೇ ಒಂದು ವ್ಯಕ್ತಿ ನನಗೆ ಇನ್ಸ್ಪಿರೇಷನ್ ಅಂತ ಅಲ್ಲ, ತುಂಬ ಒಳ್ಳೆ ಗುಣಗಳು ಬೇರೆ ಬೇರೆ ರೀತಿಯಲ್ಲಿ ಜನರಲ್ಲಿ ಇವೆ, ಅದನ್ನೆಲ್ಲ ಕಲಿತುಕೊಳ್ಳುವುದು. ಅಷ್ಟನ್ನೆಲ್ಲ ಕಲಿತುಕೊಳ್ಳುವಾಗ ಆಟೋಮೆಟಿಕಲಿ ನನ್ನಲ್ಲಿರುವ ಕೆಟ್ಟ ಗುಣಗಳು ಮೈನಸ್ ಆಗ್ತಾ ಹೋಗ್ತವೆ, ಪ್ಲಸ್ ಅಲ್ಲಿಂದ ಬರ್ತಾ ಇದೆ. ಸೊ ಒಂದೇ ವಾಕ್ಯದಲ್ಲಿ ತುಂಬ ಜನರ ಇನ್ಸ್ಪಿರೇಷನ್ ನನ್ನ ಮೇಲೆ ಇದೆ. ಆದರೆ ಪ್ರಸ್ತುತ ಈ ಒಂದು ಸಂಸ್ಥೆ ನಡೆಸಲಿಕ್ಕೆ ನನ್ನ ಗೆಳೆಯರು ನನಗೆ ಸಹಕಾರ ಮಾಡ್ತಾಯಿದ್ದಾರೆ. ನಮ್ಮ ದಾನಿಗಳು, ಅದೇ ನಾನು ಹೇಳಿದೆ, ಜಾತಿ ಧರ್ಮ ನೋಡದೆ ಒಂದು ಒಳ್ಳೆ ಮನಸ್ಸಿನಿಂದ ತುಂಬ ಜನ ಇಲ್ಲಿ ದಾನ ನೀಡ್ತಾ ಇದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ನೆನೆಸ್ತೇನೆ, ಯಾಕೆಂದರೆ ಅವರೆಲ್ಲ ಸಹಕಾರ. ಮತ್ತು ಕೆಲವರಿಗೆ ಹಣದ ರೂಪದಲ್ಲಿ ಹೆಲ್ಪ್ ಮಾಡಲಿಕ್ಕೆ ಆಗಲ್ಲ, ಆದರೆ ಅಭಿಮಾನ ಇದೆ. ತುಂಬ ಜನರು ನಮ್ಮ ವೀಡಿಯೋಗಳನ್ನು ಶೇರ್ ಮಾಡ್ತಾರೆ, ಮತ್ತು ಒಳ್ಳೆ ಮಾತಾಡ್ತಾರೆ ಸಂಸ್ಥೆಯ ಬಗ್ಗೆ. ಒಂದು ಒಳ್ಳೆಯದಾಯಿತು ಸಿಕ್ಕುವಾಗ, ಇಲ್ಲಿ ಹೋಗಿ ನಾನು ಹೋಗುವಾಗ ಸಿಕ್ಕಿದ್ರೆ ಅವರು ಚಿಕ್ಕ ಕೆಲಸದಲ್ಲಿರುವವರು ಅವರು ಹೇಳ್ತಾರೆ, ಸರ್ ನಿಮ್ಮ ವೀಡಿಯೋಗಳನ್ನು ನೋಡಿದ್ದೇವೆ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಒಂದು ಶುಭಾಶಯಗಳು ಅಂತ ಅವರು ಹೇಳುವಾಗ ಅದೊಂದು ಇನ್ಸ್ಪಿರೇಷನ್ ನಮಗೆ. ಹಾಂ, ಒಂದು ಖುಷಿ ಆಗ್ತದೆ, ಓ ಇಷ್ಟೊಂದು ನಾವು ಮಾಡಿದ್ದೇವಲ್ಲ ಅಂತ. ಮತ್ತೆ ನೆಗೆಟಿವಿಟಿ ಇರ್ತದೆ ಅದು, ಯಾಕೆಂದರೆ ಸಾಮಾನ್ಯ ಮತ್ತು ನೆಗೆಟಿವ್ ಮಾತನಾಡುವುದರಲ್ಲಿ ಎರಡು ಪಾಯಿಂಟ್ ಇದೆ, ಎರಡು ಇದೆ ಗುಂಪಿದೆ. ಒಂದು ನೆಗೆಟಿವ್ ಮಾತನಾಡುವವರು ಯಾರಂದರೆ ಅವರಿಗೆ ತಿಳಿದಿಲ್ಲ ವಿಷಯಗಳು, ಸಂಸ್ಥೆಯ ಬಗ್ಗೆ ಸರಿಯಾಗಿ ತಿಳಿದಿಲ್ಲ, ನಮ್ಮ ಬಗ್ಗೆ ಸರಿಯಾಗಿ ತಿಳಿದಿಲ್ಲ, ಅವರು ಅದಕ್ಕೋಸ್ಕರ ಮಾತಾಡ್ತಾರೆ. ಮೇ ಬಿ ನಾಳೆ ಅವರಿಗೆ ಸತ್ಯ ಸಿಕ್ಕಿದ ಅರಿವಾದ ಸರಿಯಾಗಬಹುದು. ಇನ್ನೊಂದು ವರ್ಗ ಇದೆ, ಅದು ಸತ್ಯ ತಿಳಿದು ಕೂಡ ನೆಗೆಟಿವ್ ಮಾತಾಡ್ತಾರೆ, ಅವರಿಗೆ ನಾವು ಏನು ಸರಿ ಮಾಡಲಿಕ್ಕೆ ಆಗುವುದಿಲ್ಲ, ಬಾಯಿ ಮುಚ್ಚಿಸ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅಂತ ವರ್ಗದವರು ಇದ್ದರಿಂದ ಮಾತ್ರ ನೀವು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಬೆಳಿಲಿಕ್ಕೆ ಅಂತ ನಾನು ಹೇಳುವುದಿಲ್ಲ, ಯಾಕಂದ್ರೆ ಅವರನ್ನು ನೋಡಿ ನಾವೇನು ಬೆಳೆಯುವುದಲ್ಲ, ನಮಗೆ ಇನ್ಸ್ಪಿರೇಷನ್ ಬೇರೆನೆ. ಆದರೆ ಅವರು ಇದ್ದರಿಂದ ನೀವು ಅಲರ್ಟ್ ಆಗಿರ್ತೀರಾ, ಯಾಕಂದ್ರೆ ನಿಮ್ಮಿಂದ ಯಾವ ದಿನ ಕೂಡ ತಪ್ಪಾಗಲಿಕ್ಕೆ ಚಾನ್ಸ್ ಇದೆ. ಏನಾಗ್ತದೆ, ಈ ಹಾದಿಯಲ್ಲಿ ಮುಂದೆ ಹೋಗುವಾಗ, ಜನರ ಪ್ರೀತಿ ಸಿಗುವಾಗ, ಗೌರವ ಸಿಗುವಾಗ ಆಟೋಮೆಟಿಕಲಿ ಒಂದು ಕೊಂಬು ಅದೆಲ್ಲ ಬರುವುದು ಸಾಮಾನ್ಯ, ಅದು ವೀಕ್ನೆಸ್ ಮನುಷ್ಯರದ್ದು. ಸೊ ಇಂಥ ಜನಗಳು ನೆಗೆಟಿವ್ ಮಾತನಾಡುವವರು ಇದ್ದಾರಂತ ನಿಮಗೆ ತಿಳಿದರೆ ನೀವು ಸ್ವಲ್ಪ ಇನ್ನೂ ಜಾಗ್ರತೆಯಾಗಿ ನಿಮ್ಮ ಸ್ಟೆಪ್ಸನ್ನು ಇಡ್ತೀರಾ. ಸೊ ನನಗೆ ಅಂಥವರು ನಮಗೆ ನಮ್ಮ ಸಂಸ್ಥೆ ಕೂಡ ಇದ್ದಾರೆ ಇಲ್ಲಂತಲ್ಲ, ನಾನು ಅವರಿಗೆ ಡೈಲಿ ಥ್ಯಾಂಕ್ಸ್ ಹೇಳುದು, ನೀವು ನಿಮ್ಮ ಕೆಲಸವನ್ನು ಮಾಡ್ತಾ ಇರಿ, ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ. ಟ್ರಸ್ಟ್ ಮುಖೇನ ಇಷ್ಟೆಲ್ಲ ಸೇವೆಗಳಾಗುತ್ತೆ. ಆಗಲೇ ಮೆನ್ಷನ್ ಮಾಡಿದ್ದೆ ಕೂಡ ನಾನು, 1,000 ಮಿಕ್ಕಿದ ಕುಟುಂಬಗಳಿಗೆ ಸೇವೆ ಸಲ್ಲಿಸಿದ್ದೀರಂತ. ಅಂದಾಜು ಎಷ್ಟು ವೆಚ್ಚ ತಗುಲಿರಬಹುದು ಇಷ್ಟೆಲ್ಲ ಸೇವೆಗಳನ್ನು ಮಾಡೋ ಅಷ್ಟೊತ್ತಿಗೆ? ಹೌದು, 1,000 ಜಾಸ್ತಿ ಕುಟುಂಬಗಳಿಗೆ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಕಳೆದ 5 ತುಂಬ ರೀತಿಯ ಸಹಕಾರವನ್ನು ನಾವು ಕೊಟ್ಟಿದ್ದೇವೆ. ಅದರ ಟೋಟಲ್ ಮೊತ್ತ 10 crore ಜಾಸ್ತಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ರೋಷನ್ ಬೆಳ್ಮನ್ ಅವರ ಜೊತೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ವಿ. ಅವರ ಜೀವನದ ಕಹಿ ಸಿಹಿ ಅನುಭವಗಳ ಹೊತ್ತಗೆಗಳನ್ನ ನಮ್ಮ ಮುಂದೆ ಬಿಚ್ಚಿಟ್ರು. ಅದೇ ರೀತಿ 5 ಹ್ಯುಮ್ಯಾನಿಟಿ ಟ್ರಸ್ಟ್ ಯಾವ ರೀತಿ ಸಾಗಿಕೊಂಡು ಬಂದಿದೆ ಅನ್ನೋ ಹೊತ್ತಗೆ ನನ್ನ ಕೈಯಲ್ಲಿದೆ. ಇದರಲ್ಲಿ ನಾವು ನೋಡಬಹುದು ಸಾಕಷ್ಟು ವಿಚಾರಗಳಿವೆ, ಎಷ್ಟು ಸೇವೆಗಳನ್ನ ಮಾಡಿದ್ರು, ಅದರ ಆಯ್ದ ವಿಚಾರಗಳನ್ನ ಹಾಕಲಾಗಿದೆ. ಅದರ ಜೊತೆಗೆ ಸಾಕಷ್ಟು ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಹೇಗಿರುತ್ತೆ, ನಮ್ಮ ಮುಂದಿನ ಒಂದು ಗುರಿ ಯಾವ್ದಿದೆ, ಹಿಂದೆ ಯಾವ ತರ ಇತ್ತು, ಎಲ್ಲಾ ವಿಚಾರಗಳನ್ನ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನನಗೆ ಓದುವಾಗಂತೂ ತುಂಬಾನೇ ಖುಷಿ ಆಯ್ತು ಈ ಬುಕ್ ಅನ್ನ, ಅಷ್ಟು ಚೆನ್ನಾಗಿದೆ ಈ ಪುಸ್ತಕ ಕೂಡ. ಹಾಗೆ ನಾವು ಒಂದಷ್ಟು ವಿಚಾರಗಳನ್ನ ಕೂಡ ತಿಳ್ಕೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ನಾನು ನಡೆದು ಬಂದ ಹಾದಿ ವಿಶೇಷ ಸಂಚಿಕೆ. ನಮ್ಮ ಜೊತೆ ಅವರ ಅಪೂರ್ವ ಸಮಯವನ್ನ ನಮಗೂ ಕೊಟ್ಟು ಇಷ್ಟು ಹೊತ್ತು ನಮ್ಮ ಜೊತೆ ಮಾತನಾಡಿದ್ದೀರಾ ಸರ್, ನಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಮತ್ತೊಂದು ವಿಶೇಷ ಸಂಚಿಕೆಯನ್ನ ವಿಶೇಷ ವ್ಯಕ್ತಿಯ ಜೊತೆ, ವಿಶೇಷ ಸಾಧಕರ ಜೊತೆ ಹೊತ್ಕೊಂಡು ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ನನ್ನ ಯೂಟ್ಯೂಬ್ ಚಾನಲ್ ಪ್ರಜ್ಞಾ ಕ್ರಿಯೇಷನ್ಸ್ ಅನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಕೂಡ ಮಾಡಿ, ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋಕ್ಕೂ ಮಿಸ್ ಮಾಡಲೇಬೇಡಿ. ಥ್ಯಾಂಕ್ ಯು ಸೋ ಮಚ್.